ಪಯಸ್ವಿನಿ ಹರಿಯುವ ಪ್ರರಾಜೆ ಅನ್ನುವಂಥ ಒಂದು ಹಳ್ಳಿ ಇದೆ. ಅದು ಕೊಡಗಿಗೆ ಸೇರಿದ್ದು, ದಕ್ಷಿಣ ಕನ್ನಡದ ಸಂಸ್ಕೃತಿಯನ್ನು ಅರಗಿಸಿಕೊಂಡಂಥ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಗಡಿಭಾಗದ ಒಂದು ಹಳ್ಳಿ. ಅಲ್ಲೊಂದು ಮನೆ, ರೈತರ ಮನೆ, ಅದು ಕೋಡಿ ಮನೆ ಅಂತ ಹೆಸರು. ಕೋಡಿ ಹರಿಯೋದು ಅಂತ ಕೇಳಿದಿರಲ್ಲ ನೀವು. ಕೋಡಿ ಅಂದ್ರೆ ಏನು? ಬೃಹತ್ತನ್ನ, ಮಹತ್ತನ್ನ, ಹೆಚ್ಚಿನದ್ದನ್ನ, ಉಕ್ಕಿದ್ದನ್ನ ಅದು ಹೇಳುತ್ತದೆ. ಅಂತಹ ಕೋಡಿ ಮನೆಯಲ್ಲಿ ಹುಟ್ಟಿದವರು ಕುಶಾಲಪ್ಪ ಗೌಡರು. ಕೃಷ್ಣಪ್ಪ ಗೌಡರ ಮಗ ಕುಶಾಲಪ್ಪ ಗೌಡರು. ನನ್ನ ಮನೆಗೂ ಅವರ ಮನೆಗೂ ಅತ್ಯಂತ ಆತ್ಮೀಯವಾದಂಥ ಒಂದು ಸಂಬಂಧ. ಈ ವಿದ್ಯುತ್ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠರು. ಭಾಷಾ ಶಾಸ್ತ್ರಜ್ಞರು, ವಿದ್ವಾಂಸರು, ಸಾಹಿತಿಗಳಾಗಿ ಕನ್ನಡ ಭಾಷೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ ದಿಗ್ಗಜ ಪ್ರೊಫೆಸರ್ ಕೋಡಿ ಕುಶಾಲಪ್ಪ ಗೌಡ. ಕುಶಾಲಪ್ಪ ಗೌಡ ಜನಿಸಿದ್ದು May 30, 1931 ಕೊಡಗು ಪ್ರಾಂತ್ಯದ ಪೆರಾಜೆ ಬಳಿಯ ಕೋಡಿ ಗ್ರಾಮ ಇವರ ಹುಟ್ಟೂರು. ತಂದೆ ಕೃಷ್ಣಪ್ಪ, ತಾಯಿ ಗೌರಮ್ಮ. ಸುಂದರವಾದ ನಿಸರ್ಗದಲ್ಲಿ ಬಾಲ್ಯವನ್ನ ಕಳೆದ ಇವರಿಗೆ ಚಿಕ್ಕಂದಿನಲ್ಲೇ ಕವಿ ಭಾವನೆ ಮೊಳಕೆಯಾಗಿತ್ತು. ಆರಂಭಿಕ ಶಿಕ್ಷಣವನ್ನ ಪೆರಾಜೆ ಗ್ರಾಮದಲ್ಲೇ ಕಲಿತರು. ಪುತ್ತೂರಿನಲ್ಲಿ ಪ್ರೌಢ ಶಿಕ್ಷಣ, ಮಡಿಕೇರಿಯಲ್ಲಿ ಕಾಲೇಜು ಶಿಕ್ಷಣ ಪಡೆದರು. ಕುಶಾಲಪ್ಪ ತಮಗೆ ಇರುವ ಕಷ್ಟಗಳನ್ನ ಸವಾಲಾಗಿ ತೆಗೆದುಕೊಂಡು ಅಭ್ಯಾಸದ ಛಲ ಬಿಡದೆ ಮದ್ರಾಸ್ನಲ್ಲಿ ಪದವಿ ಹಾಗೂ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದರು. ಕುಶಾಲಪ್ಪ ಗೌಡ ಮದ್ರಾಸಿನಲ್ಲಿ ತಾವು ಕಲಿತ ಕಾಲೇಜಿನಲ್ಲೇ ಕನ್ನಡ ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದರು. ನಂತರ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ದ್ರಾವಿಡ ಭಾಷಾ ವಿಜ್ಞಾನ ವಿಭಾಗದಲ್ಲಿ ಉಪನ್ಯಾಸಕರಾಗಿದ್ದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕೃಷಿ ಮಾಡಲು ಸಾಕಷ್ಟು ಅನುಕೂಲವಾಯಿತು ಅನ್ನಬಹುದು. ಮದ್ರಾಸ್ನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ ಮಾಡ್ತಾ ಅನೇಕ ಕೃತಿಗಳ ರಚನೆ ಹಾಗೂ ಕನ್ನಡ ಭಾಷಾ ಸಂಶೋಧನಾ ಕಾರ್ಯಗಳನ್ನು ಮಾಡಿದ್ದಾರೆ. ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿರುವ ಪ್ರೊಫೆಸರ್ ಕುಶಾಲಪ್ಪ ಗೌಡ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಭಾಷಾಶಾಸ್ತ್ರದ ಬಗ್ಗೆ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಗೌಡ ಸಾಹಿತ್ಯದ ಬಗ್ಗೆಯೂ ಸಾಕಷ್ಟು ಕೃಷಿ ಮಾಡಿರುವ ಕುಶಾಲಪ್ಪ ಗೌಡ ಭಾಷೆಯಲ್ಲೂ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಭಾಷಾ ಸಂಶೋಧನೆ ಹಾಗೂ ಸಾಹಿತ್ಯದ ಸೇವೆಗೆ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ನೂರಾರು. ವಿದೇಶಗಳಿಗೂ ಪ್ರವಾಸ ಮಾಡಿ ಭಾಷಾ ಅಧ್ಯಯನ ಹಾಗೂ ಉಪನ್ಯಾಸಗಳನ್ನು ನೀಡಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಕಂಪನ ಹರಡಿದ್ದಾರೆ. ಸ್ನೇಹ ಭಾವದೊಂದಿಗೆ ಸರಳವಾಗಿ ನಡೆದುಕೊಳ್ಳುವ ಪ್ರೊಫೆಸರ್ ಕೋಡಿ ಕುಶಾಲಪ್ಪ ಗೌಡ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರೊಫೆಸರ್ ಕುಶಾಲಪ್ಪ ಗೌಡರಿಗೆ ನಮಸ್ಕಾರ. ನಂದು ನಮಸ್ಕಾರ ನಿಮಗೆ ಇಲ್ಲಿವರೆಗೆ ಬಂದದ್ದು. ನಿಮ್ಮನ್ನು ನೋಡಿದಾಗ ನನಗೆ ನನ್ನ ಬಾಲ್ಯದ ದಿನಗಳ ಜೊತೆಗೆ ನಿಜ ನಿಜ. ನೀವು ನಾವು ಮಕ್ಕಳಾಗಿದ್ದಾಗ ನೀವು ನಮಗೆಲ್ಲ ಒಂದು ಮಾದರಿ. ನನ್ನ ಅಜ್ಜಿ, ನನ್ನ ತಾಯಿ, ನನ್ನ ತಂದೆ ಇವರೆಲ್ಲ ನಮ್ಮ ಕುಶಾಲಪ್ಪ ಗೌಡರಿದ್ದಲ್ಲ, ಕುಶಾಲಪ್ಪ ಅಲ್ಲ, ನಮ್ಮ ಕುಶಾಲಪ್ಪ ಮೆಡ್ರಾಸಿಗೆ ಹೋಗಿದ್ದಾರೆ ಅಂತ ಹೇಳೋರು ಓದ್ತಾ ಇದ್ದಾರೆ ಅಂತ. ನಿಮ್ಮ ವಿದ್ಯಾಭ್ಯಾಸದ ಪಯಣ ನಮಗೆ ಹೇಳಿದ್ರು. ನಿಜವಾಗಿ ಮೆಡ್ರಾಸಿಗೆ ಹೋದ್ದೆ ನಂದೊಂದು ಒಳ್ಳೆ ತಿರುವು ಕೊಟ್ಟಿತ್ತು ನನಗೆ. ಅಂತಂದ್ರೆ ನನಗೆ ಎಲ್ಲಿ ಏನು ಅಂತ ಹೇಳುವ ಒಂದು ಕಲ್ಪನೆ ಇರ್ಲಿಲ್ಲ. ಮೊದಲು ಏನು ಮಾಡೋದು ಅಂತ ಹೇಳುವಂತ ಪ್ರಶ್ನೆ ಬರಂದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಮಡಿಕೇರಿನ ಸಹಪಾಠಿಗಳು ನಾವು, ಗಣಪತಿ ಅಂತ ಹೆಸರು ಒಂದು. ಅವನು ಅಲ್ಲಿ ಬಾಟನಿಯಲ್ಲಿ ಇದು ಬಿ ಎಸ್ ಸಿ ಆನರ್ಸ್ಗೆ ಸೇರಿದ್ದ. ಆನರ್ಸ್ ಅಂದ್ರೆ 3 ವರ್ಷದ ಕೋರ್ಸ್. ಹೌದು. ಅದೇ ವರ್ಷ
ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ನಡ ಆನರ್ಸ್ ಓಪನ್ ಮಾಡಿದ್ರು. ಆದ್ರೆ ಸ್ಟೂಡೆಂಟ್ಸ್ ಇರ್ಲಿಲ್ಲ. ಮೊದಲಿಗೆ ಒಂದು 4 ಜನ ಸಿಕ್ಕಿದ್ರು ಅವ್ರಿಗೆ ಹೇಗೋ. ಅವರು ಏನು ಅಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಗಳು ಅಲ್ಲ. ಮಾಸ್ಟರ್ಗಳಿಗೆ ಏನು ತೃಪ್ತಿ ಇರ್ಲಿಲ್ಲ. 2nd ವರ್ಷಕ್ಕಾಗುವ ನಾನು ಖಾಲಿ ಬಿದ್ದೆ ಅಲ್ಲ, ಇಲ್ಲಿ ಧಾರವಾಡಕ್ಕೆ ಹೋಗಿ ಬಂದೆ, ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಗಣಪತಿ ಧಾರವಾಡದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಹೋದ್ರಿ? ಹೌದು. ಅಲ್ಲಿ ತಕರಾರು ಆಯ್ತಂದ್ರೆ ನಾವು ಹೊರಗಿನವರು ಅಂತೇಳಿ ನಮಗೆ 3 ಪಟ್ಟು ಫೀಸ್ ಕೊಡ್ಬೇಕು ಅಂತೇಳಿ ನೋಟಿಸ್ ಜಾರಿ ಆಯ್ತು. 3 ಪಟ್ಟು ಫೀಸ್ ಕೊಟ್ಟು ಈ ನೇಗಿಲು ಹಿಡಿದು ಹೋಗುವ ಕೆಲಸ ನನಗೆ ಬೇಡ, ನನಗೆ ಮನೆಯಲ್ಲಿ ಧರ್ಮಕ್ಕೆ ಸಿಗ್ತದೆ ಅಂತೇಳಿ ನಾನು ವಾಪಸ್ ಮನೆಗೆ ಬಂದೆ. ಬಂದು ಇಡೀ 1 ವರ್ಷ ಬೇಸಾಯ ಕೆಲಸದಲ್ಲಿ ಮಗ್ನಾದೆ ನಾನು. ಆ ವರ್ಷ ನಿಜವಾಗಿ ನಮಗೆ ಒಳ್ಳೆ ಬೆಳೆ ಬಂತು. ಎಲ್ಲ ನಾನು ಅಗ್ರಿಕಲ್ಚರ್ ಇದ್ರ ಮೆಥಡ್ ಪ್ರಕಾರವೇ ಎಲ್ಲ ಮಾಡಿದ್ದೆವು. ಹಾಗೆ ನಮ್ಮ 40 ಮುಡಿ ಬೆಳೆಯುವ ಗದ್ದೆಯಲ್ಲಿ ಆ ವರ್ಷ ನಮಗೆ ಸುಗ್ಗಿ ಬೇಸಾಯದಲ್ಲಿ 100 ಮುಡಿ ಹೊತ್ತ ಬಂತು. ಆಮೇಲೆ ಅದು ನಭೂತೋನ ಭವಿಷ್ಯತಿ ಅಂತ ಆಯ್ತು, ಮತ್ತೆ ಬರಲಿಲ್ಲ ಅಂತೇಳಿ. ಯಾಕಂದ್ರೆ ಎಲ್ಲ ಗದ್ದೆಗಳನ್ನ ಬೇಸಾಯ ಮಾಡ್ಲಿಕ್ಕೆ ನೀರಿನ ಆಶ್ರಯ ಇರಲಿಲ್ಲ ಸುಗ್ಗಿ ಬೇಸಾಯಕ್ಕೆ. ಆಮೇಲೆ ಅದೆ ಗಣಪತಿಯ ಕಾಗದ ಬಂತು, ಮತ್ತೆ ಯೋಚನೆ ಮಾಡಿದೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವೋ ಇಲ್ವೋ ಅಂತ ಹೇಳುವಂತ ಪ್ರಶ್ನೆ ಇತ್ತು. ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕಷ್ಟ, ಯೋಚನೆ ಮಾಡ್ಬೇಕಿತ್ತು ನಮಗೆ, ತುಂಬಾ ಕಷ್ಟ ಇತ್ತು. ಹಾಗೆ ಮಾಡಿ ನಮ್ಮ ಅಣ್ಣಂದ್ರು ಧೈರ್ಯ ಮಾಡಿದ್ರು, ಅಣ್ಣ ಹೋಗು ಅಂತ ಹೇಳಿಕೊಂಡು ಮತ್ತೆ ಹೊರಟದ್ದೆ. ಹೊರಟುವಾಗ ನಮಗೆ ಸ್ವಲ್ಪ ಸಮಯ ಕಳೆದ ಮೇಲೆ ನಾನು ಮನೆಯಲ್ಲಿ ಹೇಳಿದೆ, ನಾನು ಆಗಾಗ ಕಾಗದ ಬರೆಯೋದಿಲ್ಲ, ಯಾಕೆ ದುಡ್ಡು ಕಳಿಸಿ ಅಂತ ಕಾಗದ ಬರೆಯೋದಕ್ಕೆ ಬೇಜಾರಾಗ್ತದೆ, ಮನೆಯ ಸ್ಥಿತಿಯಿಂದ ಗೊತ್ತುಂಟು, ಆದ್ದರಿಂದ ತಿಂಗಳಿಗೆ 100 ರೂಪಾಯಿ ಹಾಗೆ ನೀವೇ ಕಳಿಸಿಬಿಡಿ ಅಂತೇಳಿ ಹೇಳಿದ್ರು. ಹಾಗೆ ಪ್ರತಿ ತಿಂಗಳ ಶುರುವಿಗೆ ಅಣ್ಣ ಕಳಿಸಿದ್ರು 100 ರೂಪಾಯಿ ಹೇಗಾದ್ರೂ ಮಾಡಿ, ಅವರಿಂದ ಇವರಿಂದ ಸಾಲ ತೆಗೆದು ಕಳಿಸೋದು. ಆ 100 ರೂಪಾಯಲ್ಲಿ ಎಲ್ಲ ಖರ್ಚು ಸುಧಾರಿಸಿಕೊಂಡು ಇರ್ತಿದ್ದೆ ನಾನು ಮದ್ರಾಸಲ್ಲಿ. ಹಾಗೆ ನನಗೆ 3 ವರ್ಷ ಆನರ್ಸ್ ಕಲೀಲಿಕ್ಕೆ ಒಟ್ಟು ಖರ್ಚಾದ್ದು 3,330 ರೂಪಾಯಿ ಅಂತ ಹೇಳಿದ್ರೆ ಈಗ ಯಾರು ನಂಬಲಿಕ್ಕಿಲ್ಲ. ಖರ್ಚು ಕಡಿಮೆ ಅಂತೇಳಿ ನಾವು ನೂತನವಾಗಿ ಖರ್ಚು ಮಾಡ್ತಿದ್ದದ್ದು. ಆನರ್ಸ್ ಸೇರಿದ ಮೇಲೆ ನನಗೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ಕನ್ನಡ ನನಗೆ ಮೊದಲಿಂದೇ ಬಹಳ ಇಷ್ಟವಾದ ಸಬ್ಜೆಕ್ಟು. ಆಮೇಲೆ ಆಗಲೇ ಕವಿತೆ ಬರೆಯೋದು ಇತ್ಯಾದಿ ಅಂತೇಳುವ ಚಟುವಟಿಕೆಗಳು ಸ್ವಲ್ಪ ಇದ್ದವು ನನಗೆ ಬಾಲ್ಯದಿಂದಲೇ. ಅದೆಲ್ಲ ನಮ್ಮ ಉಪಾಧ್ಯಾಯರುಗಳಿಗೆ ಬಹಳ ಸಂತೋಷ ಆಗ್ತಾ ಇತ್ತು. ಹಾಗೆ ನಾನು ಮೆಚ್ಚಿನ ಸ್ಟೂಡೆಂಟೇ ಆಗಿದ್ದೆ ಅವರಿಗೆಲ್ಲ. 3 ವರ್ಷ ಬಹಳ ಚೆನ್ನಾಗಿ ಅಧ್ಯಯನ ನಡೆಯಿತು. ಅದರಲ್ಲಿ 1st ಇಯರ್ ಅಂತಂದ್ರೆ ಇಂಗ್ಲಿಷ್ ಒಂದು ಇತ್ತು, ಪ್ರಿಲಿಮಿನರಿ ಇಂಗ್ಲಿಷ್ ಅಂತ ಹೇಳಿಕೊಂಡು, ಅದು ಎಲ್ಲ ಆನರ್ಸ್ನವರಿಗೆ ಕಾಮನ್. ಕಾಮನ್ ಅದರಲ್ಲಿ ಪಾಸ್ ಆದರೆ ಮಾತ್ರ ಆನರ್ಸ್ಗೆ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಸೀನಿಯರ್ಸ್ 4 ಜನ ಇದ್ದವರು 4 ಜನರು ಫೇಲ್ ಆಗಿ ಬಹಳ ಇದಾಗ್ತಿತ್ತು ನಮಗೆಲ್ಲ. ಅನಾದರದ ಮಾತು ಕೇಳಿ ಬರ್ತಿತ್ತು, ಕನ್ನಡದವರಂದ್ರೆ ಉಪಯೋಗ ಇಲ್ಲ ಅಂತ ಹೇಳುವ ಅಭಿಪ್ರಾಯ ಇತ್ತು ಅವರಿಗೆ. ನಾವೆಲ್ಲ ಒಂದೇ ಸರಿಗೆ ಪಾಸ್ ಆಗಿಬಿಟ್ಟೆವು ಅದರಲ್ಲಿ ಇಂಗ್ಲೀಷಲ್ಲಿ, ಅದನ್ನ ಏನು ತೊಂದರೆ ಆಗಲ್ಲ. 3ನೇ ವರ್ಷದಲ್ಲಿ ನನಗೆ ಮದುವೆಯ ನಿಶ್ಚಯವೇ ಆಗಿತ್ತು, ಇದು ಕಲಿತಾ ಇರುವಾಗಲೇ ಮದುವೆ ನಿಶ್ಚಯ ಆಗಿತ್ತು. ಹಾಗೆ ಅದೊಂದು ಮನಸ್ಸಿನೊಳಗೆ ಅದೊಂದು ಹುರುಪು ಇರ್ತಿತ್ತು. ಹಾಗೆ ಚೆನ್ನಾಗಿ ಪರೀಕ್ಷೆ ಬರದೆ ಎಲ್ಲ ಪರೀಕ್ಷೆ ಬರೆದು ಮದುವೆ ಆಯಿತು. ಹೀಗೆಲ್ಲ ನನ್ನ ಜೀವನದಲ್ಲಿ ಒಂದು ಸಂತೋಷದ ದಿವಸಗಳು ಬಂದವು ಆಗ. ಹೌದು, ಆಗ ಅಷ್ಟರವರೆಗೆ ಸಂತೋಷ ಏನೋ ಇತ್ತು ಅಂತೇಳಿ. 3 ವರ್ಷದ ಆನರ್ಸ್ ಕೋರ್ಸ್ನಲ್ಲಿ ಇದರಲ್ಲೆಲ್ಲ ಭಾಳ ಖುಷಿಯಲ್ಲಿದ್ದೆ ನಾನು. ಈ ಫೈನಲ್ ಆಗಿ MA ಅಂದರೆ ಇದು ಆನರ್ಸ್ ಫೈನಲ್ ಆಗಿ ಮನೆಗೆ ಬಂದು ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ಬಹಳ ಬೇಜಾರಾಯಿತು. ಬೇಜಾರಾಯ್ತು ಅಂದರೆ ಆ ಸಮಯಕ್ಕೆ ಸರಿಯಾಗಿ ನಮಗೆ ನಮ್ಮ ದೂರದರ್ಶನ ನಮ್ಮ ಅಣ್ಣನಿಗೆ ಅಷ್ಟು ವರ್ಷ ನಮಗಾಗಿ ಶ್ರಮ ಪಟ್ಟವರಿಗೆ ಅವರಿಗೆ ಒಂದು ಬುದ್ಧಿ ಭ್ರಮಣೆ ಆಗೋಯಿತು. ಅದರ ಪರಿಣಾಮ ಬೈಯೋದಂದ್ರೆ ಅವರು ಹೇಗೆಲ್ಲ ಬೈಯೋದು ತಳ್ಳಿ ಇಲ್ಲ, ಬೈಗಳು ಕೇಳಿ ಕೇಳಿ ಸಾಕಾಗ್ತಿತ್ತು ನನಗೆ. ಹಾಗೆ ಮತ್ತೆ ನನಗೆ ಕೆಲಸವೂ ಸಿಕ್ಕಿತು ಕಷ್ಟದಿಂದ. ಎಲ್ಲಿ ಹೋಗೋದು, ಎಲ್ಲಿ ಕೊಡೋದು, ಎಲ್ಲಿ ಕೆಲಸ ಸಿಗ್ತದೆ ಅಂತ ಹೇಳೋದು. ಆ ಕೆಲಸ ಈಗಿನ ಕಾಲೇಜುಗಳು ಇರಲಿಲ್ಲ, ಅವಕಾಶ ಕಡಿಮೆ. ನಾವು ಆಗ ತಾನೇ ಆನರ್ಸ್ ಪಾಸ್ ಮಾಡಿ ಬಂದವರು, ಹಾಗಾಗಿ ನಮಗೆ ಎಲ್ಲಿ ಸಿಗ್ತದೆ ಜಾಗ ಅಂತ ಹೇಳೋದು ಭಾಳ ಯೋಚನೆಗೆ ಇಟ್ಕೊಂಡಿತ್ತು. ಅಷ್ಟರಲ್ಲಿ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ 25ನೇ ವರ್ಷಕ್ಕೆ ಅವರಿಗೆ ಒಂದು ತುಂಬ ಹಣ ಕೊಟ್ಟರು UGC ಅವರು. ಅವರು ಅಲ್ಲಿ ಒಂದು ಹೊಸ ಡಿಪಾರ್ಟ್ಮೆಂಟು ಆರಂಭ ಮಾಡಿದರು, ಲಿಂಗ್ವಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ. ಅದಕ್ಕೆ ಏನು ಏನೆಲ್ಲ ಮಾಡಬೇಕು ಅಂತ ಹೇಳೋದಕ್ಕೆ ಎಟಿಮೊಲಾಜಿಕಲ್ ಡಿಕ್ಷನರಿ ಆಫ್ ತಮಿಳು ಅಂತ ಮಾಡಿ ಅದಕ್ಕೆ ಪ್ರತಿಯೊಂದು ಭಾಷೆಯಿಂದಲೂ ನೇಮಿಸಿಕೊಳ್ಬೇಕು ಅಂತೇಳಿ ಹೇಳಿದರು ಕಮಿಟಿಯವರು. ಹಾಗೆ ಅಲ್ಲಿ ಪೋಸ್ಟ್ಗೆ ಇದು ಅಡ್ವರ್ಟೈಸ್ಮೆಂಟ್ ಬಂತು.
ಬಂದಾಗ ಮರಿಯಪಟ್ಟರು ಸುಳ್ಯಕ್ಕೆ ಬಂದವರು ನನಗೆ ಹೇಳಿ ಕಳಿಸಿದರು, ಬರಲಿ ಬಾ ಅಂತ ಹೇಳಿಕೊಂಡು. ಹಾಗೆ ಬಂದಾಗ ಹೇಳಿದ್ರು ಇಲ್ಲಿ ಒಂದು ಲೆಕ್ಚರ್ ಬೇಕಂತೆ ಅಣ್ಣಾಮಲೆ ಯೂನಿವರ್ಸಿಟಿಗೆ, ನಾನು ಹೇಳಿದ್ದು ಅಂತೇಳಿ ನೀನು ಅರ್ಜಿ ಹಾಕಲಿಕ್ಕೆ ಅಂತ ಹೇಳಿದರು. ಹಾಗೆ ನಾನು ಒಂದು ಅರ್ಜಿ ಹಾಕಿದೆ. ಹಾಗಾಗಿ ಇಂಗ್ಲೀಷು ಅಂದರೆ ಹೆದರಿಕೆ, ಯಾಕೋ ನಮ್ಮದೇ ಆದ ಒಂದು ಪುಟ್ಟ ಇಂಗ್ಲೀಷ್ನಲ್ಲಿ ಅರ್ಜಿ ಬರೆದು ಅಣ್ಣಾಮಲೆ ಯೂನಿವರ್ಸಿಟಿ, ಅಣ್ಣಾಮಲೆ ನಗರ ಅಂತೇಳಿ ಎಲ್ಲಿ ಇದೆ ನಮ್ಮ ದೇಶದಲ್ಲಿ ಗೊತ್ತಿರಲಿಲ್ಲ. ಮತ್ತು ಅದು ಸೈನ್ ಮಾಡಿ ಒಂದು ಕವರ್ಗೆ ಹಾಕಿ ಅಡ್ರೆಸ್ಸಲ್ಲಿ ಬರೆದು ಪೋಸ್ಟ್ ಮಾಸ್ಟರ್ ಕೇಳಿದೆ, ಸರ್ ಎಲ್ಲಿದೆ ಇದು ಅಂತ ಹೇಳಿಕೊಂಡು ಅವರವರ ಇಂಡೆಕ್ಸ್ ಬುಕ್ ಹುಡುಕಿ ಇದು ಅಣ್ಣಾಮಲೆ ನಗರ ಅಂದರೆ ಸೌತ್ ಆರ್ಕಾ ಡಿಸ್ಟ್ರಿಕ್ಟು ತಮಿಳ್ನಾಡು ಅಂತ ಹೇಳಿದರು. ಹಾಗೆ ಬರೆದು ಹಾಕಿದೆ. ಅಲ್ಲಿ ನನಗೆ ಇಂಟರ್ವ್ಯೂ ಇಲ್ಲದೇ ಅಪಾಯಿಂಟ್ಮೆಂಟ್ ಕೊಟ್ಟರು, ಕಳಿಸಿಕೊಟ್ರು. ಹಾಗೆ ಮತ್ತೆ ಅಲ್ಲಿ ಸೇರಿದೆ. ಅಲ್ಲಿ ಸೇರಿದ ಮೇಲೆ ಅದು ನಂದೊಂದು ಜೀವನದಲ್ಲಿ ಅದೇ ಪ್ರಾರಂಭದ ಮೆಟ್ಲು ಅಂತ ಹೇಳಬೇಕು. ಇಂಗ್ಲೀಷ್ ಫೋನೆಟಿಕ್ಸ್ ಕಲಿಸಬೇಕು ಅಂತ ಹೇಳಿದರು. ಅಯ್ಯೋ ಇಂಗ್ಲೀಷ್ ಅಂತ ಹೇಳಿ ಭಯ ಮೊದಲೇ. ಆ ಕನ್ನಡದಲ್ಲಿ ಯೋಚನೆ ಮಾಡಿ ಮತ್ತೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡೋದು. ಅಲ್ಲಿ ನೀವು ನಿಮ್ಮ ಹೆಚ್ಚಿನ ಸಂಶೋಧನೆಯನ್ನ ಇಂಗ್ಲಿಷ್ ಫೋನೆಟಿಕ್ಸ್ ಅಲ್ಲೂ ಮಾಡಿದ್ರಿ? ಹೌದೌದು ಅಲ್ವೇ. ಹೌದು, ಅದ್ರಲ್ಲಿ ಇಂಗ್ಲಿಷ್ ಬಂದ್ರೆ ಅದು ಏನಾಯ್ತಂದ್ರೆ ಲಿಂಗ್ವಿಸ್ಟಿಕ್ಸ್ ಕ್ಲಾಸ್ ಇರಲಿಲ್ಲ. ಅವರು ಮೀನಾಕ್ಷಿ ಸುಂದರಂ ಅಂತೇಳಿ ಪ್ರೊಫೆಸರ್ ಇದ್ರು, ಸರ್ಟಿಫಿಕೇಟ್ ಕೋರ್ಸ್ ಇನ್ ಲಿಂಗ್ವಿಸ್ಟಿಕ್ಸ್ ಅಂತ ಮಾಡಿದ್ರು. ಅದಕ್ಕೆ ಒಂದು ವರ್ಷದ ಕೋರ್ಸು, ಅದರಲ್ಲಿ ಪಾಸ್ ಆದ್ರೆ ಮತ್ತೆ ಡಿಪ್ಲೊಮಾ ಇನ್ ಲಿಂಗ್ವಿಸ್ಟಿಕ್ಸ್ ಮತ್ತೆ ಒಂದು ವರ್ಷ. ಡಿಪ್ಲೊಮಾ ಪಾಸ್ ಆದವರು ಎಮ್ ಎ ಲಿಂಗ್ವಿಸ್ಟಿಕ್ಸ್ ಮಾಡಿದಷ್ಟು ಅದಕ್ಕೆ ಸಮ ಅಂತೇಳಿ ಅವರು ಡಿಕ್ಲೇರ್ ಮಾಡಿದರು. ಹಾಗೆ ಆಗ ಅಲ್ಲಿಗೆ ಪರ್ಸನಲ್ಲಿ ಇರಲಿಲ್ಲ ಯಾವುದು ಟೀಚ್ ಮಾಡಲಿಕ್ಕೆ, ನಮ್ಮನ್ನು ತಯಾರು ಮಾಡಿದರು. ಹೇಗೆ ಡಿಪ್ಲೊಮಾ ಮಾಡಿಸಿ, ಡಿಪ್ಲೊಮಾ ಮಾಡಿಸಿದ ಮೇಲೆ ನಮಗೂ ಟೀಚಿಂಗ್ ಇದಕ್ಕೆ ಅವಕಾಶ ಕೊಟ್ಟರು. ನನಗೆ ತೆಗೆದ ಕೂಡಲೇ ನನಗೆ ಹೇಳಿದ್ರು ನೀನು ಇಂಗ್ಲೀಷ್ ಫೋನೆಟಿಕ್ಸ್ ಕಲಿಸಬೇಕು ಅಂತ ಹೇಳಿದರು. ಅಯ್ಯೋ ಇಂಗ್ಲೀಷ್ ಅಂತ ಹೇಳಿ ಭಯ ಮೊದಲೇ. ಆ ಕನ್ನಡದಲ್ಲಿ ಯೋಚನೆ ಮಾಡಿ ಮತ್ತೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡೋದು. ಅದು ನಮ್ಮ ಜೊತೆಗಿದ್ದವರು ಕೂಡ ಹೀಸ್ ಹಸ್ಬೆಂಡ್ ಹರ ವೈಫ್ ಅಂತೆಲ್ಲ ಹೇಳೋರು ಇದ್ರು. ಆದರೆ ನಮಗೆ ಅಷ್ಟೊಂದು ದೊಡ್ಡ ಇದು ಇರಲಿಲ್ಲ, ಅವರಿಗಿಂತ ಮೇಲ್ ಅಂತೇಳಿ ಇದಾಯ್ತು ನನಗೆ. ಆಮೇಲೆ ಅದನ್ನು ಕಷ್ಟಪಟ್ಟು ನಾನು ಓದಿ ವಿದ್ಯಾರ್ಥಿಗಳಿಗೆ ಕಲಿಸಿದೆ. ಅದರಲ್ಲಿ ಏನಾಯ್ತು ಅಂದರೆ ಒಬ್ಬ ಹುಡುಗ ಒಂದು ಸೆಮಿನಾರ್ ಪೇಪರ್ ಓದಿದ, ಅವನು ನನ್ನ ಸ್ಟೂಡೆಂಟ್, ಇಂಗ್ಲೀಷ್ ಫೋನೆಟಿಕ್ಸ್ ಕಲ್ತವ. ಅವ ಅವತ್ತು ಇಂಗ್ಲೀಷ್ನಲ್ಲಿ ಮಾತಾಡಿದ್ದು ಅಚ್ಚ ಇಂಗ್ಲೀಷರ ಇದೇ ಪ್ರೊನೌನ್ಸಿಯೇಷನ್ನೇ. ಹಾಗೆ ಆಯಿತು, ಎಲ್ಲರಿಗೂ ಭಾಳ ಆಶ್ಚರ್ಯ ಆಗೋಯಿತು, ನನಗೂ ಭಾಳ ಸಂತೋಷ ಆಯಿತು, ಕೆಲಸ ಶ್ರಮ ಸಾರ್ಥಕ ಆಯಿತು. ನಿಮ್ಮ ಬಾಲ್ಯದ ಶಾಲಾ ದಿನಗಳು ಪೆರಾಜ? ಹಾಂ, ಪೆರಾಜಲ್ಲಿ ಅದು ಎಂತ ನೆನಪು, ಭಾಳ ಸಂತೋಷ ದಿನಗಳು ತಾನೇ, ಏನೂ ಇರಲಿಲ್ಲ. ಶಾಲೆಗೆ ಹೋಗೋದು ಮತ್ತು ನನಗೆ ಕ್ಲಾಸ್ ಅಂತೇಳಿ ಏನೂ ಇರಲಿಲ್ಲ. ನಮ್ಮ ಉಪಾಧ್ಯಾಯರು ಎಲ್ಲೆಲ್ಲೋ ತಿರುಗಾಡಿಕೊಂಡಿರೋದು, ಅವರು ಎಲ್ಲ ಅವರ ಕೆಲಸವೇ ಬೇರೆ. ನಮಗೆ ಕೆಲಸ ಏನಂದರೆ ಪರಸ್ಪರ ಜಗಳ ಮಾಡೋದು ಹುಡುಗರು. ಒಬ್ಬ ಹುಡುಗ ಇದ್ದ ಹೊದ್ದಟ್ಟಿ ಲಕ್ಷ್ಮಣ ಅಂತೇಳಿ, ಅವನಿಗೆ ಅಣ್ಣಂದಿರಾಗೋರು ಬೇರೆ ದೊಡ್ಡ ಕ್ಲಾಸಲ್ಲೇ ಇದ್ದರು. ಇವನನ್ನು ಅವರು ಏನೆಲ್ಲ ಮಾಡಿ ನನ್ನ ಮೇಲೆ ಜಗಳಕ್ಕೆ ಬಿಡೋದು, ಕೋಳಿ ಮೆಟ್ಟಿಸಿದಾಗೆ ಆಯಿತು. ಅವತ್ತು ಒಂದು ಕಾಲು ಕಾಲು ಜಗಳಕ್ಕೆ ಬರೋದು, ದಂಡೆ ಕೊಟ್ಟದು ಕೈಯಲ್ಲಿ ಹೀಗೆ ದಂಡೆ. ಹೌದು, ಅಲ್ಲಿ ಕೊಟ್ಟಿಕೊಂಡು ಎಂಥ ನೋವು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಬೇಕಾಗಿಟ್ಟು. ಆದರೂ ಹಠದಿಂದ ಯಾವಾಗಲೂ ಇದು ಮಾಡಿಕೊಂಡೇ ಇರ್ತಿದ್ದೇವೆ ನಾವು. ಅದು ಉಪಾಧ್ಯಾಯರು ಬರೋವರೆಗೆ ನಮ್ಮ ಕಾಳಗ ನಡೀತಾ ಇತ್ತು, ಬಂದ ಕೂಡಲೇ ತಟಸ್ಥ ಆಗೋದು, ಮತ್ತೆ ದೃಷ್ಟಿ ಉದ್ಯಮ ಇದೆಲ್ಲ ನಡೀತಿತ್ತು ಅಷ್ಟೇ. ಆಮೇಲೆ ಉಪಾಧ್ಯಾಯರು ಹೋದ ಕೂಡಲೇ ಪುನಃ ಸುಡಾಗೋದು. ಹೀಗೆ ಈಗೇನೇ ಕಾಲ ಕಳೆದಿತ್ತು ಭಾಳ ಸಂತೋಷದಲ್ಲಿ. ಎರಡು ಮೂರು ವರ್ಷ ಮುಗಿಯಿತು. ಅಲ್ಲಿಂದ ಸುಳ್ಯಕ್ಕೆ ಬಂದ್ರಿ? ಮತ್ತೆ ಸುಳ್ಯಕ್ಕೆ ಬಂದದ್ದು. ಸುಳ್ಯಕ್ಕೆ ಬಂದು ಆಗ ಊರಿಗೆಲ್ಲ ದೊಡ್ಡ ಶಾಲೆ ಸುಳ್ಯವಿ. ಅಲ್ಲಿ ನಮಗಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಈಗಿನಾಗೆ ವೆಹಿಕಲ್ಸ್ ಎಲ್ಲ ಸಿಗ್ತಿರ್ಲಿಲ್ಲ ಅಲ್ಲ, ಅದಕ್ಕೆ ಬೋರ್ಡಿಂಗ್ ಹೌಸ್ ಅಂತ ಹೇಳಿಕೊಂಡು ಒಂದು ಗೌಡ ಬೋರ್ಡಿಂಗ್ ಹೌಸ್ ಒಂದು ಇತ್ತು, ಅದರಲ್ಲಿ ಇದ್ದೆ. ಸುಳ್ಯದಲ್ಲಿ ನನಗೆ ಉಪಾಧ್ಯಾಯರೊಬ್ಬರು ಒಳ್ಳೆಯವರು ಇದ್ದರು, ಶಂಕರನಾರಾಯಣ ರಾವ್ ಅಂತ ಹೇಳಿಕೊಂಡು. ಅವರಿಗೆ ಕನ್ನಡದ ಮೇಲೆ ತುಂಬ ಅಭಿಮಾನ. ಆಗಲೇ ನನಗೆಲ್ಲ ಇದು ಹಳೆಗನ್ನಡದ ಕಾವ್ಯಗಳನ್ನು ಕೆಲವು ಭಾಗಗಳನ್ನು ಓದಿ ಹೇಳ್ತಿದ್ರು, ಕತೆ ಇತ್ಯಾದಿಗಳನ್ನು ಹೇಳ್ತಿದ್ರು, ನಮ್ಮಿಂದ ಬರೆಸ್ತಿದ್ರು. ಮತ್ತು ಮಕ್ಕಳ ಜೋಳಿಗೆ ಅಂತ ಒಂದು ಪೇಪರ್ ಇದು ಮಾಡಿದ್ರು, ಪತ್ರಿಕೆ, ಕೈ ಬರೋದ ಪತ್ರಿಕೆ. ಅದಕ್ಕೆ ನೀವೇ ಸಂಪಾದಕ? ಹಾಂ, ನಾನೇ ಸಂಪಾದಕ. ನನ್ನ ಅಕ್ಷರ ಚಂದ ಇತ್ತಾಗ ಅದು ನನ್ನ ಸಂಪಾದಕ ಅಂತ ಮಾಡಿದರು. ಹಾಗೆ ಅವರು ಅವ್ರನ್ನ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಕೂಡ ನನ್ನ ಮೇಲೆ. ಹಾಗೆ ಅವರ ಪ್ರೋತ್ಸಾಹ ಎಲ್ಲ ಇತ್ತು. ಆಮೇಲೆ ಮಡಿಕೇರಿಗೆ ಹೋದ್ರಿ? ಮತ್ತೆ ಅಲ್ಲ, ಪುತ್ತೂರು, ಪುತ್ತೂರು ಬೋರ್ಡ್ ಹೈಸ್ಕೂಲಿಗೆ.
ಪುತ್ತೂರಲ್ಲಿ 3 ವರ್ಷ ಕಳೆಯಿತು. ಅದಾದ್ಮೇಲೆ ಮಡಿಕೇರಿಗೆ, ಇಂಟರ್ಮೀಡಿಯೇಟ್ಗೆ ಮಡಿಕೇರಿಗೆ ಹೋದೆ 2 ವರ್ಷ. ಇಂಟರ್ಮೀಡಿಯೇಟ್ ಆದಮೇಲೆ ಮತ್ತೆ ಇದೇ ಮೆಡ್ರಾಸಿಗೆ ಹೋದ್ದು. ನಿಮ್ಮ ಅತ್ಯಂತ ಪ್ರಮುಖವಾದ ಗ್ರಂಥಗಳು ಯಾವುದು? ಅದು ಒಂದು ಏಲಿಯಟ್ ಒಂದು ಮಾತು ಹೇಳ್ತಾನೆ, ಗ್ರಾಮರ್ ಆಫ್ ಲೈಫ್ ಅಂತ ಹೇಳ್ತಾನೆ ಏಲಿಯಟ್. ವ್ಯಾಕರಣ ಇಲ್ಲದಿದ್ರೆ ಜೀವನವೇ ಇಲ್ಲ, ಭಾಷೆಯೂ ಇಲ್ಲ, ಜೀವನವೂ ಇಲ್ಲ. ವ್ಯಾಕರಣ ಶಾಸ್ತ್ರದಲ್ಲಿ ತಾವು ಈಗ ಅತ್ಯಂತ ದೊಡ್ಡ ವಿದ್ವಾಂಸರು ಕರ್ನಾಟಕದಲ್ಲಿ. ಅದೌದು, ಉಪಯೋಗಿಸ್ತಾನೆ. ಮತ್ತೆ ಇದರಲ್ಲಿ ಈಗ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತೇಳಿ ನಾನು ಶಾಸನಗಳ ಅಧ್ಯಯನ ಮಾಡಿದ್ದು, ಅದರ ವ್ಯಾಕರಣ ಬರೆದದ್ದು. ಗ್ರಾಮರ್ ಆಫ್ ಕನ್ನಡ ಅಂತೇಳಿ ಇಂಗ್ಲೀಷ್ನಲ್ಲಿ ಅದು ಅಣ್ಣಾಮಲೆ ಯೂನಿವರ್ಸಿಟಿಯಿಂದ ಪ್ರಕಟ ಆಯಿತು. ಆ ಪ್ರಕಟ ಆದ ಒಂದು ಕಾಪಿಯನ್ನು MBMN ಅಂತ ಹೇಳುವವರು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ದೊಡ್ಡ ದ್ರವಿಡಾಲಜಿಸ್ಟ್ ಮತ್ತು ಸಂಸ್ಕೃತ ಪ್ರೊಫೆಸರು, ಅವರೇ ಕಳಿಸಿಕೊಟ್ಟೆ. ಅದರಲ್ಲಿ ನಾನು ಎಲ್ಲ ಲಿಸ್ಟ್ ಮಾಡಿದ್ದೆ, ಈಗ ಪರ್ಸನಲ್ ನೇಮ್ಸ್ ಇತ್ಯಾದಿಗಳನ್ನೆಲ್ಲ ಸ್ಟಡಿನಲ್ಲಿ ಲಿಸ್ಟ್ ಮಾಡಿದ್ದೆ. ಅದುವರೆಗೆ ತುಂಬ ಕುತೂಹಲದ ವಿಷಯ ಆಗಿತ್ತು MN ಅವರಿಗೆ. ಹಾಗಾದ್ರೆ ನೋಡಿದರು, ನೋಡಿದಾಗ ಅಲ್ಲಿ ಸಾಯನ ಅಂತ ಒಂದು ಶಬ್ದ ಸಿಕ್ಕಿತ್ತು ಅವರಿಗೆ. ಅದು ನಿಜವಾಗಿ ಅದು ಸಾಯನ ಶಬ್ದ ಅಲ್ಲ, ನಾನು ತಪ್ಪಿ ಬರೆದದ್ದು. ಸೋಯನ ಅಂತ ಹೇಳಿದ್ದು ಸಾಯನ ಅಂತ ಬರೆದು ಹೋಗಿದೆ. ಅದನ್ನು ನೋಡಿ ಆಗ ಈ ಸಾಯನ ಎಂಬ ಶಬ್ದದ ವ್ಯುತ್ಪತ್ತಿ ಎಟಿಮಾಲಜಿ ಬೇಕಾಗಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ತಲೆ ಹಾಳೆ ಮಾಡಿಕೊಂಡಿದ್ರು. ಅಣ್ಣ ಅಂತ ಹೇಳೋದು ಕನ್ನಡ ಪದ ಅಣ್ಣದಿಂದ ಬಂದದ್ದು ಅಂತ ಎಲ್ಲರೂ ಒಪ್ಪಿಕೊಂಡ್ರು. ಆ ಸಾಯಿ ಅಂತ ಹೇಳಿ ಉಂಟಲ್ಲ ಮೊದಲಿನ ಭಾಗ, ಅದು ಅದಕ್ಕೆ ಏನರ್ಥ ಅಂತ ಹೇಳಿಕೊಂಡು ಎಲ್ಲರೂ ಏನೇನೋ ಹೇಳಿದರು. ಯಮನೋ ಕೂಡ ಅವರಿಗೂ ಅದು ಹೊಳಿಯಲಿಲ್ಲ. ಮತ್ತೆ ಒಬ್ಬ ಜರ್ಮನ್ ವಿದ್ವಾಂಸ ಮೇರ್ ಆಫರ್ ಅಂತ ಹೇಳಿಕೊಂಡು, ಆಮೇಲೆ ಜಗಸ್ಲೋವೇಕ್ಯದ ವಿದ್ವಾಂಸರು, ಮತ್ತೆ ತೆಲುಗಿನವರವರು BH ಕೃಷ್ಣಮೂರ್ತಿ ಅಂತ ಅವರು ಇದ್ರು. ಈಗ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಅದಕ್ಕೆ ಏನೇನೋ ಎಟಿಮಾಲಜಿ ಕೊಟ್ಟರು. ಸಾಯಿ ಕನ್ನಡದ ಸಾಯಿ ಶಬ್ದಕ್ಕೆ ಸಂಬಂಧಿಸಿ ಅರ್ಥ ಹೇಳಿದರು, ಸರಿಯಾಗಿಲ್ಲ. ಆಮೇಲೆ ಕೊಡಗಿನ ಚಾಯಿ ಅಂತೇಳಿ ಅದಕ್ಕೆ ಸಂಬಂಧಿಸಿ ಇಬ್ಬರು ಅರ್ಥ ಹೇಳಿದರು, ಅದು ಸರಿಯಾಗಿಲ್ಲ ಎಂತದಂತೇಳಿ ಚಿಂತೆಯಲ್ಲೇ ಇದ್ರು ಅವರು. ನನ್ನನ್ನು ಈ ಶಬ್ದ ನೋಡಿದ ಕೂಡಲೇ, ನನ್ನ ಪುಸ್ತಕ ನೋಡಿದ ಕೂಡಲೇ ಇದರ ಎಟಿಮಾಲಜಿ ಬಗ್ಗೆ ನಿನಗೇನಾದ್ರು ಗೊತ್ತುಂಟು ಅಂತ ಒಂದು ಕಾಗದ ಬರೋದು ನನಗೆ. ನನಗೆ ಕೂಡಲೇ ಈ ಸಾಯಿಬಾಬಾಗಳ ಚರಿತ್ರೆ ಎಲ್ಲ ಉಂಟಲ್ಲ, ಆಗ ಸಾಯಿಬಾಬಾ ಎಲ್ಲ ಕಾರ್ಬಾರ ದೊಡ್ಡದಲ್ವಾ, ಗೊತ್ತಾಯ್ತು. ನಾನು ಕೂಡಲೇ ಹೊಳಿದ್ದು ನನಗೆ ಇದು ಸ್ವಾಮಿ ಪದದ ತದ್ಭವ, ಇದು ಸಾವಿ ಅಂತೇಳಿ ಆಗಿ ಮತ್ತೆ ಸಾಯಿ ಅಂತೇಳಿ ಆಗಿದೆ ಅಂತೇಳಿ ನನಗೆ ಹಾಗೆ ಹೊಳೆಯಿತು. ಅದನ್ನೇ ಕಿಟ್ಟಲ್ ಡಿಕ್ಷನರಿ ನೋಡಿದೆ, ಅವರು ಹಾಗೆ ಹೇಳಿದ್ದಾರೆ. ಅದನ್ನು ಬರೆದೆ ಅವರಿಗೆ, ಅವರಿಗೆ ಅಷ್ಟಿಷ್ಟ ಅಲ್ಲ ಸಂತೋಷ ಆದ್ದು. ಕೂಡಲೇ ಅವರು ಅವರ ಹೆಸರಿನಲ್ಲೂ ನನ್ನ ಹೆಸರಿನಲ್ಲಿ ಸೇರಿಸಿ ಒಂದು ಲೇಖನ ತಯಾರು ಮಾಡಿ ಮಾಡಿ ಕಳಿಸಿದ್ರು. ನೋಡಿ ಅನತಪತ್ತಿದ್ದುಗಳಿದ್ದರೆ ನೋಡಿಕೊಡು ಅಂತ ಹೇಳಿಕೊಂಡು ಕಳಿಸಿದರು. ಹಾಗೆ ಕಳಿಸಿಕೊಟ್ಟೆ, ಅದನ್ನು ಪಬ್ಲಿಷ್ ಮಾಡಿದರು. ಅದೊಂದು ಭಾರಿ ಅಚೀವ್ಮೆಂಟ್, ನನಗೆ ಭಾಳ ಸಂತೋಷ ಕೊಟ್ಟಂಥ ವಿಷಯ ಅದು. ಅಂಥ ದೊಡ್ಡ ಪ್ರೊಫೆಸರ್ ಜೊತೆಯಲ್ಲಿ ಸಹಲೇಖಕರಾಗುವ ಭಾಗ್ಯ ಅವರ ಅಪ್ಪಟ ಶಿಷ್ಯರಿಗೂ ಸಿಗಲಿಲ್ಲ, ನನಗೇನೋ ಧಕ್ಕೆ ಆಯಿತು. ಅದನ್ನು ನೋಡಿ ನಮ್ಮ ಸಹೋದ್ಯೋಗಿಗಳಿಗೆ ನೋಡಬೇಕು ಅವರ ಮುಖದಲ್ಲಿ ಆದ ಬಣ್ಣ ಬದಲಾವಣೆ ಎಲ್ಲ. ಆಮೇಲೆ ಕನ್ನಡದಲ್ಲಿ ಬರ್ದೇನೆ, ಕನ್ನಡ ಭಾಷೆ ಮತ್ತು ಭಾಷಾವಲೋಕನ, ಭಾಷಾವಲೋಕನ ಒಂದುಂಟು ಇಲ್ಲಿ, ಭಾಷೆ ಮತ್ತು ವ್ಯಾಕರಣಗಳು ಒಂದು ಸಮೀಕ್ಷೆ ಅಂತೇಳಿ ಬರೆದೆ. ಅದು ಮೊದಲು ಅಧ್ಯಯನ ಅಂತೇಳಿ ಬರೆದದ್ದನ್ನು ಮೈಸೂರು ಯೂನಿವರ್ಸಿಟಿ ಪಬ್ಲಿಷ್ ಮಾಡಿತ್ತು. ಅದರಲ್ಲಿ ಏನು ಪ್ರೂಫ್ ತಿದ್ದಲಿಕ್ಕೆ ಜನ ಇಲ್ಲದೆ ಯಾರೋ ಒಬ್ಬರಲ್ಲಿ ಹೇಳಿದ್ದು, ಅದು ಏನೇನೋ ಮಾಡಿ ಕಂಡಾಬಿಟ್ಟೆ ಎಷ್ಟೋ ತಪ್ಪುಗಳು ಬಂದವು. ಭಾಳ ಬೇಜಾರಾಯ್ತು ನನಗೆ. ನಾನು ದೃಷ್ಟಿ ಇಟ್ಟದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರೈಸ್ ಹೊಡಿಬೇಕು ಅಂತೇಳಿ ಇತ್ತು ನನ್ನ ಮನಸ್ಸಲ್ಲಿ. ಆದರೆ ಈ ತಪ್ಪಿನಿಂದಾಗಿ ಆಗಲ್ಲ, ಪ್ರಯೋಜನ ಇಲ್ಲ. ಅದು ಅಷ್ಟು ತಪ್ಪಿದ್ರು ಆ ಪುಸ್ತಕ ಬೇಗ ಖರ್ಚಾಯಿತು ಮೈಸೂರು ಯೂನಿವರ್ಸಿಟಿಯಲ್ಲಿ. ಮತ್ತೆ ಕೇಳಿದವರಿಗೆ ಪುಸ್ತಕವೇ ಇಲ್ಲ. ಒಬ್ಬರು ಹೇಳಿದರು ನೀವು ಯಾಕೆ ರೀಪ್ರಿಂಟ್ ಮಾಡಬಾರ್ದು ಅಂತೇಳಿ. ಆಗ ಅವರು ಹೇಳಿದರು ಇದಕ್ಕೆ ಇದಕ್ಕಿಂತ ಹಿಂದೆ ಇನ್ನೊಬ್ಬರು ಒಂದು ಪುಸ್ತಕ ಅದೇ ವ್ಯಾಕರಣ ಬರೆದಿದ್ದಾರೆ, ಅದು ಖರ್ಚಾಗಲ್ಲ, ಅದು ಖರ್ಚಾದ ಮೇಲೆ ಇದನ್ನು ಪಬ್ಲಿಷ್ ಮಾಡ್ತೇವೆ ಅಂತ ಹೇಳಿದಾರಂತೆ. ಅಷ್ಟರಲ್ಲಿ ನನಗೆ ಮತ್ತೆ ಒಬ್ಬ ಫ್ರೆಂಡು ಬೆಂಗಳೂರಲ್ಲಿ ಇದ್ದರು, ವಿದ್ಯಾಶಂಕರ್ ಅಂತೇಳಿ, ಅವರು ನಾನು ಪಬ್ಲಿಷ್ ಮಾಡ್ತೇನೆ ಸರ್ ಬೆಂಗಳೂರು ಯೂನಿವರ್ಸಿಟಿ 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 ಅವರು ಇದ್ದರು, ಯೂನಿವರ್ಸಿಟಿ ಇದ್ದರು ವಿದ್ಯಾಶಂಕರ್. ವಿದ್ಯಾಶಂಕರ್ ಅಲ್ಲಿ ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಒಂದು ಸಮೀಕ್ಷೆ ಅಂತ ಮಾಡಿ ಬದಲಾಯಿಸಿ ಕೊಟ್ಟೆ ಅವರಿಗೆ. ಅವರು ಬಂದು ಮಾಡಿದ್ದು ಒಳ್ಳೆ ಪುಸ್ತಕ. ಆಮೇಲೆ ಹಂಪಿ ಯೂನಿವರ್ಸಿಟಿಯವರು ಕೇಳಿದರು ಒಂದು ಪುಸ್ತಕ ಬರೆದುಕೊಡಿ ಅಂತ ಹೇಳಿಕೊಂಡು. ನಾನು
ಏನು ಮಾಡೋದ್ರಲ್ಲಿ ಮತ್ತೆ ಕನ್ನಡ ಸಂಕ್ಷಿಪ್ತ ವ್ಯಾಕರಣ ಅಂತೇಳಿ ಬರೆದುಕೊಟ್ಟೆ. ಚೆನ್ನಾಗಿದೆ ಅದು, ಕನ್ಸೈಸ್ ಗ್ರಾಮರ್ ಅಂತೇಳಿ ಭಾಳ ಚೆನ್ನಾಗಿದೆ. ಅದನ್ನು ಪಬ್ಲಿಷ್ ಮಾಡಿದರು 2007 ಅದು 2014 ಅದು ಮುಗಿಯಿತು. ಅದು ಪುನಃ ಪಬ್ಲಿಷ್ ಮಾಡಿದರು. ಹಾಗೆ ವ್ಯಾಕರಣ ಪುನಃ ಪಬ್ಲಿಷ್ ಆದದ್ದು ಒಂದೇ ಅದಕ್ಕೆ, ಹಾಗಾಗಿ ಭಾಳ ಸಂತೋಷ ಪಟ್ಟೆ ಅದಕ್ಕೆ. ಗೌಡ ಕನ್ನಡಕ್ಕೂ ಕನ್ನಡದ ವ್ಯಾಕರಣಕ್ಕೂ ಏನು ವ್ಯತ್ಯಾಸ? ಸ್ತ್ರೀಲಿಂಗಕ್ಕೆ ಮಹತ್ವ ಇಲ್ಲ ನಮ್ಮ ಗೌಡ ಕನ್ನಡದಲ್ಲಿ, ಅದು ಅಂತಲೇ ಹೇಳೋದು ಅವಳನ್ನು ಹೇಳೋದು. ಹೌದು. ಆಮೇಲೆ ಅಣ್ಣಾಮಲೈ ಯೂನಿವರ್ಸಿಟಿಯಿಂದ ಮೆಡ್ರಾಸ್ ಯೂನಿವರ್ಸಿಟಿ ವಾಪಸ್ ಬಂದ್ರಿ. ಅಣ್ಣಾಮಲೈ ಯೂನಿವರ್ಸಿಟಿಲಿ ಇದ್ದು ಅಲ್ಲೇ ಇದ್ದದ್ದು, ಮತ್ತೆ ಅಲ್ಲೇ ನನಗೆ ಪ್ರಮೋಷನ್ ಬರಬೇಕು ಬಂದಿತ್ತು ಅಂತ ಹೇಳಿಕೊಂಡು ನಿರೀಕ್ಷೆ ಮಾಡಿಕೊಂಡಿದ್ದೆ. ಅದು ಬರಲಿಲ್ಲ ಪಾಲಿಟಿಕ್ಸ್ನಿಂದಾಗಿ. ಅಲ್ಲಿ ಬೇರೆಯವರಿದ್ದರು ನನ್ನ ಹಾಗೆ ತಮಿಳಿನವರೆಲ್ಲ, ಅವರಿಗೆ ನನಗೆ ಕೊಟ್ಟರೆ ಅವರಿಗೆ ಕೊಟ್ಟಾಗ ಆಗಲಿಲ್ಲ, ಅವರಿಗೆ ಕೊಟ್ಟರೆ ನನಗೆ ಕೊಡುವ ಹಾಗೆ ಇಲ್ಲ. ಹೀಗೆ ಅವ್ರಿಗೆ ಗಂಟಲಲ್ಲಿ ಇದು ಸಿಕ್ಕಿದಾಗ ಆಗಿತ್ತು ನಾನು, ಯಾಕಂದ್ರೆ ನಾನು ಸೀನಿಯರ್ ಮೋಸ್ಟ್ ಆಗಿದ್ದೆ ಡಿಪಾರ್ಟ್ಮೆಂಟಲ್ಲಿ. ಆಮೇಲೆ ನನಗೆ ಒಳ್ಳೆ ಇದಿತ್ತು, ಹೆಸರಿತ್ತು ಅಲ್ಲಿ. ನನ್ನ ಪ್ರೊಫೆಸರ್ಗೆ ನಾನು ಭಾಳ ಪ್ರಿಯನಾಗಿದ್ದೆ, ಮೆಚ್ಚಿನವನಾಗಿದ್ದೆ. ಅವ್ರಿಗೆ ಒಳ್ಳೆ ಹೆಸರಿತ್ತು ನನಗೆ. ಮತ್ತು ಅಲ್ಲಿ ಎಲ್ಲ ಸ್ಟಾಫ್ಗಳು ಕೂಡ ನನ್ನ ಸ್ಟೂಡೆಂಟ್ಸಾಗಿ ಬಂದವರು, ಅದ್ರ ನನ್ನ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದರು. ಮತ್ತೇನಾಯಿತು, ಇಲ್ಲಿ ಮಧುರೈ ಯೂನಿವರ್ಸಿಟಿಯಲ್ಲಿ ಈ ಮೀನಾಕ್ಷಿ ಅಂತ ಮೇಲೆ ನನ್ನ ಪ್ರೊಫೆಸರ್ ಅಲ್ಲಿ ವೈಸ್ ಚಾನ್ಸಲರ್ಗೆ ಹೋದರು. ಹೋದಾಗ ಅವರು ನನಗೆ ಇಲ್ಲಿ ರೀಡರ್ಶಿಪ್ ಕೊಟ್ಟು ಹೋದರು, ಒಂದು ಪ್ರಮೋಷನ್ ಕೊಡಿಸಿ ಹೋದರು. ಅಲ್ಲಿ ಹೋದ ಮೇಲೆ ಅಲ್ಲಿ ಪ್ರೊಫೆಸರ್ಶಿಪ್ ಇದಕ್ಕೆ ಓಪನ್ ಮಾಡಬೇಕು ಅಂತೇಳಿ ಮಾಡಿ ಬೇರೆ ಬೇರೆ ಗೌರ್ಮೆಂಟ್ಗಳಿಂದ ಗ್ರಾಂಟ್ಸ್ ತಗೊಂಡು ಮಾಡಿದರು. ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊಂಡು ಡಿವಿಜನ್ ಲ್ಯಾಂಗ್ವೇಜಸ್ಗೆ. ಹಾಗೆ ನಾನಾಗ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಲ್ಲಿದ್ದೆ. ಅಲ್ಲಿಗೆ ಕೇಬಲ್ ಕಳಿಸಿದ್ರು, ನಿನಗೆ ಕೇಬಲ್ ಮೂಲಕ ಅರ್ಜಿ ಹಾಕು, ಆಮೇಲೆ ರಿಟರ್ನ್ ಅಪ್ಲಿಕೇಶನ್ ಮತ್ತೆ ಕಳಿಸು ಅಂತೇಳಿ ಅರ್ಜಿ ಹಾಕಿದರು. ನಾನು ಹಾಗೆ ಮಾಡಿದೆ. ಮಾಡಿ ನಾನು ಹೋಗದೆ ಇಂಟರ್ವ್ಯೂಗೆ ಹೋಗದೆ ನನಗೆ ಇನ್ ಆಬ್ಸೆನ್ಸೇ ನನ್ನ ಅಪಾಯಿಂಟ್ಮೆಂಟು ಕೂಡ ಮಾಡಿದರು. ಅದನ್ನು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದ್ರೆ ನಾನು ಬಾಂಡ್ ಕೊಟ್ಟಿದ್ದೆ ನಮ್ಮ ಅಣ್ಣಾಮಲೈ ಯೂನಿವರ್ಸಿಟಿಗೆ, ಇಲ್ಲಿಗೆ ಹೋಗುವ, ನಾನು ಇಷ್ಟು ವರ್ಷ ಸರ್ವ್ ಮಾಡ್ತೇನೆ ಅಂತ ಹೇಳುವ, ಅದು ಮುಗಿದಿರಲಿಲ್ಲ. ಹಾಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಷ್ಟರಲ್ಲಿ ಇವರು ರಿಟೈರ್ ಆಗುವವರು ಯಾರು ಮೀನಾಕ್ಷಿ ಸುಂದರಂ, ಅವರು ಹೋದ ಮೇಲೆ ನನಗೆ ಅಲ್ಲಿ ಅಷ್ಟು ಒಳ್ಳೆ ಇದು ಸಿಗ್ಲಿಕ್ಕಿಲ್ಲ ಅಂತ ಹೇಳೋ ವಾತಾವರಣ ಸಿಗ್ಲಿಕ್ಕಿಲ್ಲ ಅಂತ ನಾನು ಹಿಂದೇಟ್ ಹಾಕಿದೆ. ಆಮೇಲೆ ಅಲ್ಲಿಗೆ ಮುಂಗು ವರದರಾಜ ಅಂತೇಳಿ ಒಬ್ಬ ದೊಡ್ಡ ನಾವೆಲಿಸ್ಟ್ ತಮಿಳಿನವರು ಪ್ರೊಫೆಸರ್, ಅವರು ಬಂದರು ವೈಸ್ ಚಾನ್ಸಲರ್ ಆಗಿ. ಅವ್ರಿಗೆ ಮರೆಯಬಿಟ್ಟು ಭಾಳ ಫ್ರೆಂಡ್ಶಿಪ್ ಇತ್ತು, ನನ್ನನ್ನು ಕೂಡ ಅವರು ಗೊತ್ತಿತ್ತು, ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದರು. ಅವರೇನು ಮಾಡಿದರು, ಇವರು ಅಪಾಯಿಂಟ್ಮೆಂಟ್ ಎಲ್ಲ ಮಾಡಿದಾರಲ್ಲ ನಾನು ಇನ್ ಆಬ್ಸೆನ್ಸಿಯ, ಅದಕ್ಕೆ ಅದನ್ನು ನೋಡಿ 2 ಇನ್ಕ್ರಿಮೆಂಟ್ ಕೊಟ್ಟು ನನಗೆ ಆರ್ಡರ್ ಕಳಿಸಿದರು ಬರಲಿ ಅಂತ ಹೇಳ್ಕೊಂಡು. ಅಲ್ಲಿ ನಾನು ಈಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಲ್ಲಿ ಮಾತಾಡುವಾಗ, ಇಲ್ಲ ಇಲ್ಲ ನಿಮಗೆ ನೀವು ಇಲ್ಲೇ ಇದ್ದವರು, ಆಧಾರ ಸ್ತಂಭವಾಗಿದ್ದವರು, ನಿಮಗೆ ಇಲ್ಲೇ ಪ್ರಮೋಷನ್ ಬರ್ಬೋದು, ಹಾಗೆ ಹೀಗೆ ಅಂತ ಬಣ್ಣ ಮಾತಾಡಿ ತಣ್ಣಾಗಿ ಮಾಡಿಬಿಟ್ರು. ಅಷ್ಟರಲ್ಲಿ ಮದ್ರಾಸ್ನಲ್ಲಿ ಇದು ಬಂತು ವೇಕೆನ್ಸಿ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದರೆ ನನಗೆ ಅಲ್ಲಿ ಒಂದು ತೊಂದರೆ ಇತ್ತು. ತೊಂದರೆ ಅಂದರೆ ನನಗೆ ಟೀಚರ್ ಆಗಿದ್ದವರು ಅಲ್ಲಿ ರೀಡರ್ ಆಗಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಇನ್ಚಾರ್ಜ್ ಆಗಿದ್ದರು. ಈಗ ನಾನು ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದರೆ ಇವರನ್ನು ವಿರೋಧಿಸಿ ಹಾಕಬೇಕಲ್ಲ, ನಾನು ಗುರುಗಳಿಗೆ ಹೇಗೆ ದ್ರೋಹ ಮಾಡೋದ್ರೆ ಸುಮ್ಮನೆ ಇದೆ ನಾನು. ಆಗ ನನ್ನ ದೊಡ್ಡ ಗುರುಗಳು ಮರೆಯಬಿಟ್ರು, ಯಾಕೆ ನಿನಗೆ ಅವಿವೇಕ ಮಾಡಿದ್ದೀನಿ ಅಂತ ಹೇಳಿದರು. ನೀನು ಗುರುಭಕ್ತಿ ತೋರಿಸಿದ್ರಿಂದ ಅವರಿಗೆ ಲಾಭವಾದರೆ ಸರಿ, ಆದರೆ ಅವರನ್ನು ಬಿಟ್ಟು ನೀ ಯಾರಿಗೋ ಒಬ್ಬರಿಗೆ ಧಾರವಾಡದವರಿಗೋ ಅಥವಾ ಬೇರೆ ಕಡೆಯವರಿಗೆ ಬಂದರೆ ಏನು ಮಾಡೋದು, ಅದಕ್ಕೆ ಮುಂದೆ ಇದು ಬಂದರೆ ನೀನು ಸುಮ್ಮನೆ ಇರಬೇಡ, ಅಪ್ಲಿಕೇಶನ್ ಹಾಕು ಅಂತ ಹೇಳಿದರು. ಮತ್ತೆ ಹಾಕಿದೆ, 2nd ಸರ್ತಿ ಇದು ಬಂದಾಗ ಅಡ್ವರ್ಟೈಸ್ಮೆಂಟ್ ಅಪ್ಲೈ ಮಾಡಿದೆ. ಮಾಡಿದೆ, ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆಗಿ ಜೋರಾಗಿ ಒಳ್ಳೆ ಒಳ್ಳೆ ಇಂಟರ್ವ್ಯೂ, ನಾನು ಭಾಳ ಖುಷಿಯಾದ್ದು. ನಾನು ಯಾವ ಇಂಟರ್ವ್ಯೂನಲ್ಲಿ ಹೋಗಲಿಲ್ಲ ಅದಕ್ಕೆ ಮೊದಲು. ಅಲ್ಲಿ ಆ ಪ್ರೊಫೆಸರ್ಶಿಪ್ನ ಇಂಟರ್ವ್ಯೂಗೆ ಹೋದದ್ರಲ್ಲಿ ಮಾಲ್ಕ ಮಾದಿಶಯ್ಯ ವೈಸ್ ಚಾನ್ಸಲರು ಆ ಪ್ರಶ್ನೆಗಳನ್ನು ಕೇಳುವ ಇದನ್ನು ನೋಡಬೇಕಿತ್ತು, ಭಾಳ ಚೆಂದಾಗಿತ್ತು ಅದು. ನಾನು ಸರ ಆಗ ನಾನು ಉತ್ತರ ಕೊಡ್ತಿದ್ದೆ, ಭಾಳ ಖುಷಿಯಾಯಿತು ಅವರಿಗೂ. ಮತ್ತೆ ಎಲ್ಲ ಮುಗಿಯಿತು, ಇವರು ಇದ್ದರು ನನ್ನ ಗುರುಗಳು ಮತ್ತೊಬ್ಬರು, ಅವರು ಕೂಡ ಕ್ಯಾಂಡಿಡೇಟು. ಆಯಿತಾ, ಇವರು ಈ ವೈಸ್ ಚಾನ್ಸಲರ್ ವಿ ವಿಲ್ ಚೂಸ್ ಗೌಡ ಅಂತೇಳಿ ಹೇಳಿದ್ರಂತೆ. ಆಗ ಮರೆಯಬಿಟ್ಟು ಗುಡ್ ಚಾಯ್ಸ್ ಅಂತ ಮರೆಯಬಿಟ್ಟು ಹೇಳಿದ್ರಂತೆ. ನಾನು ನಿನಗಾಗಿ ಏನು ಮಾಡಲಿಲ್ಲಪ್ಪ, ನಾನು ಇಷ್ಟೇ ಹೇಳಿದ್ದು ಅಂತ ಹೇಳಿದ್ದು ನನಗೆ ಮತ್ತೆ ಅವರು. ಹಾಗೆ ಆಯಿತು,
ಇಲ್ಲಿ ಅಪಾಯಿಂಟ್ಮೆಂಟ್ ಆಯ್ತದ. ಆಗ ಇವರಿಗೆ ಬಹಳ ಶುರಾಯಿತು, ಯಾರಿಗೆ ನಮ್ಮ ಗುರುಗಳಿಗೆ ಕದಿಲಾಯರಿಗೆ ಶ ಹೀಗೆ ಇದಲ್ಲ ಅಂತ ಹೇಳಿಕೊಂಡು ಅವರು ಮರೆಯಬಿಟ್ಟಲ್ಲ ಹೋಗಿ ನೀವು ಹೇಳಬೇಕು ಅವನಿಗೆ, ಅವನು ಅದನ್ನು ತಗೊಳ್ಬಾರ್ದು ಅಂತ ಹೇಳಬೇಕು ಹಾಗೆ ಅಂತ ಹೇಳಿದಂತೆ. ಅಂಥ ಪಾಪ ನಾನು ಮಾಡಲಿಕ್ಕಿಲ್ಲ ಅಂತ ಹೇಳಿದಂತೆ ಅವರು. ನೀನು ಬಿಡಬೇಡ ಅಂತ ಹೇಳಿ ನನ್ನಲ್ಲಿ ಆಯಿತು ಅಂತೇಳಿ ಮತ್ತೆ ಅದೇ ಆಯಿತು. ಅವರಿಗೆ ಬಹಳ ಮನಸ್ಸಿಗೆ ಬಹಳ ತಾಪ ಆಯಿತು ನಮ್ಮ ನನ್ನ ಆ ಗುರುಗಳಿಗೆ. ಆದರೆ ಮಾಡೋದು ಉಪಾಯ ಇಲ್ಲ ನನಗೆ, ನಾನೇನದಕ್ಕೆ ಕಾರಣ ಅಲ್ಲಲ್ಲ, ನಾನು ಹಾಗೆ ಇದ್ದೆ. ಆಯಿತು ಮತ್ತೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ದಿವಸ ಹೋದೆ ಜಾಯಿನ್ ಆಗಲಿಕ್ಕೆ. ಜಾಯಿನಿಂಗ್ ರಿಪೋರ್ಟ್ ಕೊಡೋ ಹೋದೆ. ಆ ಜಾಯಿನಿಂಗ್ ರಿಪೋರ್ಟ್ ನಾನು ಕೊಡೋ ಮೊದಲೇ ಅವರು ಹ್ಯಾಂಡೆಡ್ ಓವರ್ ದಿ ಚಾರ್ಜರ್ ಟು ಸುವರ್ಣ ಸುವಂತ ಅವರು ಮೊದಲೇ ಬರೆದು ಟೈಪ್ ಮಾಡಿಸಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಅಟೆಂಡರ್ನಲ್ಲಿ. ಇವರು ಇದಿಲ್ಲ ಇವರು ಅಂದರೆ ಇವನ ಮುಖ ನೋಡ್ಲಿಕ್ಕಿಲ್ಲ ಅಂತ ಇದ್ದ ಇತ್ತೇನು ಅವ್ರ ಮನಸ್ಸಲ್ಲಿ. ನಾನು ಹೋಗಿ ಹೇಳಿದೆ ಅವರಿಗೆ, ಸರ್ ಇದಕ್ಕೆ ನಾನು ಕಾರಣ ಅಲ್ಲ ಇದಕ್ಕೆ ನಿಮಗೆ ಹೀಗಾಗಲಿಕ್ಕೆ. ಆಮೇಲೆ ನಾನೇನಾದ್ರು ತಪ್ಪು ಮಾಡಿದರೆ ಇದು ನಿಮ್ಮದು ಮಾಡಿದ ತಪ್ಪು, ಇದು ಸರಿಯಲ್ಲಪ್ಪ ಅಂತ ಹೇಳೋ ಅಧಿಕಾರ ನಿಮಗೆ ಮಾತ್ರ ಇರೋದಿಲ್ಲ, ಯಾಕಂದ್ರೆ ನೀವು ನನಗೆ ಗುರುಗಳಾಗಿ. ಆದರೆ ನೀವು ನನ್ನ ಮೇಲೆ ಇದು ಬೇಸರ ಪಡಬಾರ್ದು ಅಂತೇಳಿ ಕೇಳಿಕೊಂಡೆ. ಅವರು ಕೇಳಲೇ ಇಲ್ಲ, ಅದನ್ನು ವಕ್ರಬುದ್ಧಿಯಲ್ಲೇ ನಡ್ಕೊಂಡ್ರು. ಸಹಿಸ್ಕೊಂಡೆ ಭಾಳ, ಅವರು ಏನು ಇದು ಮಾಡಿದ್ರು ನಾನು ಅದಕ್ಕೆ ಏನು ರಿಯಾಕ್ಷನ್ ಮಾಡಿದೆ ಸಹಿಸ್ಕೊಂಡೆ ಹೋದೆ. ಕಡೆಗೆ ನನ್ನ ವೀಕ್ನೆಸ್ ಅಂತ ಇವರು ತಿಳಿಬಾರ್ದು ಅಂತ ಹೇಳಿದ್ರೆ ಮೆಮೊ ಕಳಿಸ್ಕೊಂಡು ಕೂಡಲೇ ಅವರು ಮತ್ತೆ ಆಗ ಅವರಿಗೆ ಇದಾಯ್ತು, ಇಂಜೆಕ್ಷನ್ ಕೊಟ್ಟಾಗಾಯಿತು. ಅವರು ಮತ್ತೆ ಬೇರೆ ಸೀನಿಯರ್ ಪ್ರೊಫೆಸರ್ಗಳನ್ನ ಕರ್ಕೊಂಡು ಬಂದರು ಒಂದು ದಿವಸ ರಾಜ್ಯ ಪಂಚಾಯತಿಗೆ. ನಾನು ಹೇಳಿದೆ ನಾನು ನಿಮಗೆ ಅವರಿಗೆ ಅವಮಾನ ಆಗುವ ಇದು ಕಾರ್ಯಭಾರ ನಾನು ಮಾಡಲಿಲ್ಲ, ಮಾಡಲಿಕ್ಕೂ ಇಲ್ಲ. ನಾನು ಒಳ್ಳೆ ಡಿಪಾರ್ಟ್ಮೆಂಟ್ನ ಒಂದು ಕ್ರಮದಲ್ಲಿ ನಡಿಬೇಕು ಅಂತ ಹೇಳೋ ಕಾರಣ ನಾನು ಹೇಗೆ ಮಾಡೋದು ಅಂತೇಳಿ ಹೇಳಿದೆ. ಆಯ್ತು ಅಂತೇಳಿ ಸಮಾಧಾನ ಮಾಡಿ ಹೋದರು. ಮತ್ತೆ ಇವರು ಸರಿಯಾದರು ಸ್ವಲ್ಪ, ಮತ್ತೆ ರಿಟೈರ್ ಆದ ಅವರಿಗೂ ರಿಟೈರ್ ಆಯ್ತು ಅಂತೇಳಿ ಬೇರೆ. ನೀವು ಗೌಡ ಭಾಷೆ ವ್ಯಾಕರಣ ಬರ್ತದೆ? ಹೌದು, ಅಲ್ಲಿ ಅಣ್ಣಾಮಲೆಯಲ್ಲಿ ಬರ್ತದೆ. ಅದು ಅದಕ್ಕೆ ಮಹಾಪ್ರಬಂಧ ಅದು ಅಲ್ಲಲ್ಲ ಅಲ್ಲ, ಅದು ಪಿ ಎಚ್ ಡಿ ಆದಮೇಲೆ ಸುಮ್ಮನೆ ಹೇಗೆ ಬರ್ತದೆ ಅಷ್ಟೇ. ವೈಶಿಷ್ಟ್ಯ ಏನು ಗೌಡ ಕನ್ನಡಕ್ಕೂ ಕನ್ನಡದ ವ್ಯಾಕರಣಕ್ಕೂ ಏನು ವ್ಯತ್ಯಾಸ ಅಂದರೆ? ಇದಕ್ಕಿಂತ ಅದರಲ್ಲಿ ತುಂಬ ವ್ಯತ್ಯಾಸ ಉಂಟು ಅಂತಂದರೆ, ಈಗ ಲಿಂಗ ರೀತಿಯಲ್ಲಿ ನಪುಂಸಕ ಲಿಂಗ ಸ್ತ್ರೀಲಿಂಗಕ್ಕಲ್ಲಿ ಮಹತ್ವವೇ ಇಲ್ಲ ನಮ್ಮ ಗೌಡ ಕನ್ನಡದಲ್ಲಿ. ಅದು ಅಂತಲೇ ಹೇಳೋದು ಅವಳನ್ನು ಹೇಳೋದು ಹೌದು. ಹಾಗೆ ತುಂಬ ಆ ಥರದ ವ್ಯತ್ಯಾಸಗಳು ತುಂಬ ಕಾಣ್ತವೆ ಅದರಲ್ಲಿ. ಮತ್ತು ಹಳೆಯ ರೂಪಗಳು ಕೆಲವು ಸಿಗ್ತವೆ ಇದರಲ್ಲಿ ಪದ ಶಬ್ದಗಳಲ್ಲಿ. ನೀವು ಬಹಳ ಒಳ್ಳೆ ಪ್ರೇಮ ಗೀತೆಗಳನ್ನು ಬರ್ತಿದ್ದೆ. ಮದುವೆಯಾಗುವ ಮೊದಲು ಬರೆಯುತ್ತಿದ್ದುದು ಕವಿತೆ, ಈಗ ಒಂದೂ ಇಲ್ಲ ಎಲ್ಲ ಸೊನ್ನೆ ಎಂದೆಲ್ಲ ಹೇಳುವರಿ ಕಂಡ ಕಂಡವರೊಡನೆ ಏಕೆ ಬರೆಯದಿರಿ ಎಂದು ನಾನು ಹೇಳಿದ್ದೇನೆ. ನೀವು ಸ್ವಭಾವತಃ ಗಂಭೀರ ಪ್ರಕೃತಿಯವರು, ಅಧ್ಯಯನಶೀಲರು, ಗಂಭೀರ ಪ್ರಕೃತಿಯವರು, ಪ್ರೊಫೆಸೋರಿಯಲ್ ಲುಕ್ ನಿಮ್ಮ. ಆದ್ರೆ ನಿಮ್ಮ ಹಾಸ್ಯ ಪ್ರಜ್ಞೆ ಇದೆಯಲ್ಲ ಕಡಲ ತೀರದ ಕನವರಿಕೆ, ನಾನು ಕೂಡ ಅದ್ರ ಬಗ್ಗೆ ಒಂದು ಲೆಕ್ಕ ಬರೆದಿದ್ದೀನಿ ಕಡಲ ತೀರದ ಕನವರಿಕೆ. ಈ ಹಾಸ್ಯ ಪ್ರಜ್ಞೆ ಹೇಗೆ ನಿಮ್ಮಲ್ಲಿ? ಅದನ್ನ ಹೆಸರಿನ ಪ್ರಭಾವ ಕುಶಾಲಪ್ಪ ಅಲ್ಲ, ಕುಶಾಲ್ ಮಾಡ್ಬೇಕಲ್ಲ. ನನಗೆ ಮೊದಲಿಂದೇ ಹಾಸ್ಯದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚು ತಮಾಷೆಯಲ್ಲಿ, ಅದರಿಂದ ಅದನ್ನು ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ ನಾನು. ಆದರೆ ನನ್ನ ಜೀವನದಲ್ಲಿ ಬರುವ ಕಷ್ಟಗಳಿಂದಾಗಿ, ಬೇರೆ ತೊಂದರೆಗಳಿಂದಾಗಿ ನನಗೆ ಬಹಳ ತೊಂದರೆ ಆಗಿದೆ. ಅಂದರೆ ನನಗೆ ಸರಾಗವಾಗಿ ಇದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹಿಡಿದು ಎಳೆದಾಗುತ್ತೆ ನನಗೆ. ಬೇರೆ ಬೇರೆ ಥರದ ಸಮಸ್ಯೆಗಳು ಬಂದು ನನ್ನನ್ನು ಕಟ್ಟಿ ಹಾಕಿದಾಗಿ ಸ್ವಲ್ಪ ಮಟ್ಟಿಗೆ ಅದು ಕುಂಠಿತ ಆಗಿದೆ ಅಂತ ಹೇಳ್ಬೋದು. ಇಲ್ಲ ಇದ್ರೆ ಇನ್ನಷ್ಟು ಮುಂದೆ ಹೋಗ್ತಿದ್ದೆ. ಊರಿನ ಹೊಸಗೆ ಊರಸಗೆ ಹೌದು ಊರಸಗೆ ಅದು ಬಹಳ ಖುಷಿ. ಊರಸ ಬಗ್ಗೆ ನೀವು ಹೇಳಬೇಕು. ಊರಸಗೆ ಅಂತ ಹೇಳಿದ್ರೆ ಊರಿನಲ್ಲಿ ನಾವು ಬಾಲ್ಯದಲ್ಲಿರುವ ಸಂತೋಷದ ಜೀವನವನ್ನೆಲ್ಲ ಬಹಳ ಚೆನ್ನಾಗಿ ನಾನು ಅದನ್ನು ಕಣ್ಣಿಗೆ ಕಟ್ಟುವ ಹಾಗೆ ಬರೆದಿದ್ದೇನೆ. ಅದರಲ್ಲೂ ಪಯಸ್ವಿನಿ ನದಿಯ ಕುರಿತಾಗಿ ಒಂದು ಬರೆದದ್ದು ಬಹಳ ಚೆನ್ನಾಗಿದೆ. ಅದರಲ್ಲಿ ಇನ್ಸ್ಪೆಕ್ಟರ್ ಜಲಕ್ರೀಡೆ ಅಂತ ಒಂದು ಘಟನೆ ಬರ್ತದೆ. ಶಾಲೆಗೆ ಇನ್ಸ್ಪೆಕ್ಟರ್ ಬರೋದು, ಯಾವಾಗಲೂ ಉಪಾಧ್ಯಾಯರು ಶಾಲೆಯಲ್ಲಿ ಸರಿ ಇರೋದಿಲ್ಲ, ಇವರನ್ನು ಹಿಡಿಬೇಕು ಅಂತೇಳಿ ಅವರು ಸುದ್ದಿ ಇಲ್ಲದೆ ಬಂದು ಹಿಡಿಬೇಕು ಅಂತ ಪ್ರಯತ್ನ ಪಟ್ಟರು. ಯಾವಾಗಲೂ ಬಂದವರು ವಿಸಿಲ್ ಊದೋದು, ಆಗ ಇವರು ವಿಸಿಲ್ ಊದ ಕೇಳಿ ಮಾಸ್ಟರ್ ಎರಡು ಜನಗಳನ್ನು ಕರ್ಕೊಂಡೋಗಿ ಅವರನ್ನು ಆ ಹೊಳೆಯಿಂದ ಈಚೆಗೆ ಹೊತ್ತುಕೊಂಡು ತಂದು ಹಾಕೋದು. ಹೀಗೆಲ್ಲ ಇನ್ಸ್ಪೆಕ್ಟರ್ನ
ಆಯ್ತಲ್ಲ, ಅವ್ರಿಗೆ ಹೊಳೆಗೆ ಕಾಲದಲ್ಲಿ ಇದನ್ನು ಬಿಚ್ಚಿ ದಾಟೋದು ಬಹಳ ಅವಮಾನ ಅಂತ ಇರೋ ಏನೋ ಲೆಕ್ಕ ಅವರು, ಅದಕ್ಕೆ ಹಾಗೆ ಮಾಡ್ತಿದ್ರು. ಯಾವತ್ತು ಇವರು ವಿಸಲು ಊದ್ರೆ ಇವರು ಎಲ್ಲ ತಾನಪ್ಪ ಶೂ ಎಲ್ಲ ಬಿಚ್ಚಿದ್ರು, ಪ್ಯಾಂಟು ಬಿಚ್ಚಿದ್ರು, ಹೊಳೆ ದಾಟಕ್ಕೆ ಶುರು ಪ್ರಯತ್ನ ಪಟ್ಟರು. ಕಡವಿನ ಇದು ಸರಿ ಗೊತ್ತಿಲ್ಲ, ಎಲ್ಲಿ ದಾಟೋ ಸರಿಯಾಗಿ ಅಂತ ಗೊತ್ತಿಲ್ಲ. ಆಮೇಲೆ ಬಿಸಿಲು ಬಂದಾಗ ಈ ನೀರು ಏನೋ ಸ್ವಲ್ಪ ಮೇಲೆ ಕಾಣ್ತದೆ, ತಳ ಎದ್ದು ಕಾಣ್ತದೆ. ನಾಲ್ಕಡಿ ಹೊಂಡ ಇದ್ರು, ಅಲ್ಲ ಮೂರಡಿ ಆಗಿ ಕಾಣ್ತದೆ ನಮಗೆ. ಇವರು ಕಡಿಮೆ ತಲೆ ಇದ್ರೆ ಕಾಲಿಟ್ರು ಚೌಕ ಬಿದ್ರು, ಆಮೇಲೆ ಉಪಾಯ ಅಲ್ಲ, ಮತ್ತೆ ಬಿಸಿಲು ಊದಿದ್ರು. ಆಮೇಲೆ ಮಾಸ್ಟರ್ ಎಲ್ಲ ಓಡಿ ಬಂದು ನಮ್ಮನ್ನೆಲ್ಲ ಎಲ್ಲ ಮಗ್ಗಿ ಹೇಳಿ ಮಕ್ಕಳೇ ಅಂತೆಲ್ಲ ಹೇಳಿ ಕೂತ್ಕೊಳಿಸಿ ಅವರು ಓಡಿದ್ರು ಹೊಳೆ ಬದಿಗೆ. ಹೋಗಿ ಮತ್ತೆ ಇನ್ಸ್ಪೆಕ್ಟರ್ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಒಣಗಿಸಿ ಒಣಗ್ಲಿಕ್ಕೆಲ್ಲ ಹಾಕಿ ಒಂದು ಗಂಟೆ ಕಾಲು ಒಣಗಿಸಿದ ಮೇಲೆ ಅವರು ಮತ್ತೆ ಬಟ್ಟೆ ಹಾಕ್ಕೊಂಡು ಅಲ್ಲಿಗೆ ರಿಪೋರ್ಟ್ ಪುಸ್ತಕ ಬರೆಯುವ ಪುಸ್ತಕ ಅಲ್ಲಿಗೆ ತರಿಸಿ ಅಲ್ಲಿ ಒಳ್ಳೆ ರಿಪೋರ್ಟ್ ಬರೆದು ಅಲ್ಲಿ ಸತಿಗೆ ಹೋದ್ರು. ಆಗಿನ ಕಾಲದಲ್ಲಿ ಇನ್ಸ್ಪೆಕ್ಟರ್ ಇತ್ತು. ಹೌದೌದು, ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಂದ್ರೆ ಮಾಸ್ಟರ್ ನಿಂತ್ಕೊಂಡೇ ಇರ್ಬೇಕು, ಒಂದೇ ಕುರ್ಚಿ ಇರೋದು, ಅದು ಇನ್ಸ್ಪೆಕ್ಟರ್ ಬಿಟ್ಟು ಕೊಡ್ಬೇಕಲ್ಲ, ಅವ್ರು ಕೂತ್ಕೊಂಡು ನಿಂತ್ಕೊಂಡಿರೋದು ಯಾವಾಗ್ಲೂ. ಕಡಲ ತೀರದ ಕನವರಿಕೆ ಲಲಿತ ಪ್ರಬಂಧಗಳನ್ನ ಕನ್ನಡದಲ್ಲಿ ಮೂರ್ತಿರಾಯ ಬರೆದವರು, ಆರ ಮಿತ್ರ ಬರೆದ್ರು, ಮೂರ್ತಿರಾಯ ಬರೆದ್ರು. ಪ್ರಬಂಧ ಬರೆಯೋದು ಒಂದು ಕಾದಂಬರಿ ಅಥವಾ ಒಂದು ಕಾವ್ಯ, ಒಂದು ಪದ್ಯ, ಒಂದು ಸಣ್ಣ ಕಥೆ ಬರೆಯೋದಕ್ಕಿಂತನೂ ಕಷ್ಟ. ಯಾಕಂದ್ರೆ ಲಲಿತ ಪ್ರಬಂಧಗಳಲ್ಲಿ ಅಷ್ಟು ಲಲಿತ ಅಲ್ಲ ಅದು, ಅದನ್ನ ಅದರ ಸ್ಟ್ರಕ್ಚರ್ ಇದೆಯಲ್ಲ, ಅದರ ಆರ್ಕಿಟೆಕ್ಚರ್ ಅಂತೀವಿ, ಶಬ್ದ ಶಿಲ್ಪ, ಅದು ಬಿಗಿಯಾಗಿಯೂ ಇರಬೇಕು ಸರಳವಾಗಿರ್ಬೇಕು. ಆ ಲಲಿತ ಪ್ರಬಂಧಕ್ಕೆ ಹೆಂಗೆ ಹೊಂದಿಸ್ಕೊಂಡ್ರಿ? ಅದು ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಅದು ಸ್ವಾಭಾವಿಕವಾಗಿ ಬಂದದ್ದು ಅಂತ ನನಗೆ ಕಾಣ್ತಾ ಇದೆ. ಅದಕ್ಕೆ ನಾನು ಸ್ಟಡಿ ಮಾಡಲಿಲ್ಲ ಅಥವಾ ಆ ರೀತಿ ಅವರ ಇದನ್ನು ತುಲನೆ ಮಾಡಲಿಲ್ಲ. ಮೂರ್ತಿ ರಾಯರದಾಗಲಿ ಗುರು ರಾಮಸ್ವಾಮಿಯರು ಇವರದೆಲ್ಲ ಮಾಡಲಿಲ್ಲ, ಸ್ವಾಭಾವಿಕವಾಗಿಯೇ ಬಂತು ಅಂತ ಹೇಳಬೇಕಷ್ಟು, ಬೇರೆ ದಾರಿ ಇಲ್ಲ. ಜೊತೆ ಜೊತೆಗೇನೆ ತಮಿಳು ಸಾಹಿತ್ಯದಲ್ಲೂ ತಮಿಳು ಕ್ಲಾಸಿಕ್ಸ್, ನಿಮ್ಮದು ಪಾಂಡಿತ್ಯ ತಮಿಳು ಕ್ಲಾಸಿಕ್ನಲ್ಲಿ ನಾದಲ್ಲ, ನಾನು ಹೋಗಲ್ಲ. ಅದರ ಬಗ್ಗೆ ಬರ್ತೀರಿ ನೀವು, ಅದರ ಅಧ್ಯಯನ ಮಾಡಿದ್ರಲ್ಲ ತಮಿಳು ಸ್ವಲ್ಪ, ಇದೇನೋ ಕೆಲವು ಪ್ರಬಂಧಗಳನ್ನು ಬರ್ತೇನೆ, ಮಾತಾಗಳ ವಿಚಾರ, ಧರ್ಮ, ಶೈವ ಧರ್ಮ ಇತ್ಯಾದಿ. ಶೈವ ಧರ್ಮ? ಹೌದು. ತಾವೊಂದು ಸಿದ್ಧಾಂತವನ್ನು ಹೇಳಿದ್ರಿ ಶೈವ ಧರ್ಮ ವೈಷ್ಣವ ಧರ್ಮದ ಬಗ್ಗೆ. ಹೌದೌದು, ಅದು ವೇದಕ್ಕಿಂತ ಮೊದಲು, ತಮಿಳು ವೇದಗಳು ವೇದಕ್ಕಿಂತಲೂ ಮೊದಲು ಇದ್ದದ್ದನ್ನ ಇದೆ ಅಂತ ಹೇಳೋದನ್ನ ತಮಿಳಲ್ಲಿ ಇತ್ತು ಅಂತ ಹೇಳಿದ್ರಿ. ಹೌದೌದು, ಆದರೆ ಅದು ಸರಿಯಾದ ವಿಷಯ ಅಲ್ಲ, ಅದು ಇಲ್ಲ, ಅದು ವೇದಗಳೇ ಆದಮೇಲೆಯೇ ಎಲ್ಲ ಬಂದದ್ದು ಅಂತ ಹೇಳ್ಬೇಕಾಗಿದೆ. ಆಮೇಲೆ ಸಂಸ್ಕೃತದಲ್ಲೂ ತಾವು ಅಧ್ಯಯನ ಮಾಡಿ ಸಂಸ್ಕೃತ ಇಲ್ಲ ಹೆಚ್ಚು ಅಧ್ಯಯನ ಮಾಡಲಿಲ್ಲ. ಗಂಗಾದೇವಿಯ ಪುಸ್ತಕ ಮಾತ್ರ ನನಗೆ ಬಹಳ ಪ್ರಿಯವಾದದ್ದು, ಯಾಕಂದ್ರೆ ಸರಳವಾಗಿತ್ತು. ಆಮೇಲೆ ಅದಕ್ಕೆ ಇಂಗ್ಲಿಷ್ ಅನುವಾದ ಎಲ್ಲ ಇತ್ತಲ್ಲ, ಹಾಗೆ ಅದು ಕಂಪೇರ್ ಮಾಡ್ತಾ ಮಾಡ್ತಾ ಹಾಗೆ ಇದು ನಾನು ಕನ್ನಡದಲ್ಲಿ ಪದ್ಯ ಬರಿಬೇಕು ಅಂತೇಳಿ ಪದ್ಯ ರೂಪದಲ್ಲಿ ಬರಿಬೇಕು ಅಂತ ಮಾಡಿದೆ. ಅದು ಚೆನ್ನಾಗೇ ಬಂತು. ಪದ್ಯ ಅಂತ ಹೇಳುವಾಗ ನೀವು ಬಹಳ ಒಳ್ಳೆ ಪ್ರೇಮ ಗೀತೆಗಳನ್ನು ಬರ್ತಿದ್ದೆ. ಹೌದೌದು, ಹೌದೌದು, ಪ್ರೊಫೆಸರ್ ಕುಶಾಲಪ್ಪ ಗೌಡರ ಪ್ರೇಮ ಗೀತೆಗಳು ಅದರಲ್ಲಿ ಹೆಚ್ಚಿಲ್ಲ, ಒಂದೆರಡು ಪದ್ಯಗಳು ಬಹಳ ಚೆನ್ನಾಗಿವೆ. ಮದುವೆಯಾಗುವ ಮೊದಲು ಬರೆಯುತ್ತಿದ್ದುದು ಕವಿತೆ, ಈಗ ಒಂದೂ ಇಲ್ಲ, ಎಲ್ಲ ಸೊನ್ನೆ ಎಂದೆಲ್ಲ ಹೇಳುವಿರಿ ಕಂಡ ಕಂಡವರೊಡನೆ, ಏಕೆ ಬರೆಯದಿರಿ ಎಂದು ನಾನು ಹೇಳಿದ್ದೇನೆ ಎಂತ ಹೆಂಡತಿ ಕೇಳ್ತಾಳೆ. ಆಗ ಎಲ್ಲ ಮುಂದೆ ಹೋಗ್ತದೆ, ಅದು ಇವನು ಯೋಚನೆ ಮಾಡ್ತಾನೆ ಇದು ಇವಳ ಮಾತು ನಿಜ ಹಾಗೆ ಹೀಗೆ ಅಂತ ಹೇಳಿ ಸುಮ್ಮ ಒಂದು ನಾಲ್ಕೈದು ಪದ್ಯಗಳು ಬರ್ತವೆ. ಕೊನೆಗೆ ಏನಾಗ್ತದೆ ಅಂದರೆ ಇವನು ಸ್ವಲ್ಪ ಮುಂದುವರಿತಾನೆ, ಅವನ ಪ್ರಣಯದ ಇದರಲ್ಲಿ ಇವನು ಮುಂದುವರಿತಾನೆ. ಆಗ ಅವಳು ಹೇಳ್ತಾಳೆ, ತುಂಟತನ ನಿಮ್ಮದಿ ತಪ್ಪು ಹೊರಿಸುವಿರಿ ನನಗೆ, ಹಣೆಗಾದ ಕುಂಕುಮವನ್ನು ಒರೆಸಿಕೊಳ್ಳಿ, ಕುಂಕುಮವನ್ನು ಒರೆಸಿಕೊಳ್ಳಿ ಅಂತ. ಹಣೆಗೆ ಕುಂಕುಮ ಹೇಗಾಯ್ತು ಅಂತ ಯೋಚನೆ ಮಾಡ್ಬೇಕು ಅಲ್ಲ. ಇದನ್ನೆಲ್ಲ ಬರೆಯದಿರಿ ನಗುವರಾದರು, ದಮ್ಮಯ್ಯ ಬಿಡಿ ನನ್ನ ಮಗು ಅಳುವುದೊಳಗೆ ಅಂತ. ಹಾಗೆ ಅವನು ಬಹಳ ಚೆನ್ನಾಗಿ ನಾಟಕೀಯತೆ ಅದೊಂದು ವಿಷುವಲ್ ಕೂಡ ಇದೆ. ಹೌದು ಹೌದು ಹೌದು. ಆಮೇಲೆ ಇನ್ನೊಂದು ಹೂ ಹೂ ಎಂದು ಹೂವಿನವಳು ಬರುವಾಗ ಅದರ ಒಂದು ಪದ್ಯ ಬರ್ತದೆ, ಹೂವು ಹೂವು ಎಂದು ನುಣುದನಿಯ ಗರಗಿಸಿ ಸೀಳದಿರು ನನ್ನದೇ ಹೂವಿನವಳೆ, ಇನ್ನೈದು ತಿಂಗಳಲ್ಲಿ ಬರಲಿ ಹೇಳು ಸಂಭ್ರಮದಿ
ಭಾಗ್ಯ ದೇವತೆಯಂತೆ ನನ್ನ ಮಡದಿ ತೂಗು ತೊಟ್ಟಿಲ ಹಾಡು ಕೈ ಬಳೆಯ ಗುಲುಕಿನಲ್ಲಿ ಮೇಳೆ ಎಸೆ ತೇಲ್ವೆ ಸುಖ ಬೀಚಿ ಮಾಲೆಯಲ್ಲಿ ಆಗ ಸಂತೋಷದಲ್ಲಿ ಇರ್ತೇನೆ ಈಗ ಬರಬೇಡ ಅಂತ ಹೇಳಿಕೊಂಡು ಹೀಗೆ ಇದೆಲ್ಲ ಒಂದೆರಡು ಪದ್ಯಗಳು ಹಾಗೆ ಭಾಳ ಚೆನ್ನಾಗಿ ಬಂದಿದ್ದಾವೆ. ಬೇರೆ ಕವಿತೆಗಳು ಇದ್ದವು ಅಂತ ಹೇಳಿ ಸ್ವಲ್ಪ ಬರೆದಿದ್ದೇನೆ ಆದರೆ ಹೆಚ್ಚಿಗಿಲ್ಲ. ಅಕ್ಕ ಹೇಗಿದ್ದಾಳೆ ದೊಡ್ಡಪ್ಪ ಅಂತ ಕೇಳಿಯೇ ಬಿಟ್ಟೆ. ಆಗ ಅಕ್ಕ ತೀರಿ ಹೋಗಿದ್ದಾಳೆ. ಇದು ದೊಡ್ಡಪ್ಪ ದ್ರೀ ಅಂತ ಹತ್ತುಬಿಟ್ರು. ದೊಡ್ಡಮ್ಮನೂ ಹತ್ತಿರ ನನಗೆ ಎಂಥದ್ದು ಮಾಡೋದು ಏನು ಮಾಡೋದು ಗೊತ್ತಾಗದೆ ಭಾಳ ಬೇಸರದಿಂದ ನನ್ನ ಮನೆಗೆ ಬಂದೆ. ನಾನು ನಿಮ್ಮ ಜ್ಞಾಪಕವನ್ನು ಮತ್ತೊಮ್ಮೆ ಹಿಂದಕ್ಕೆ ಸರಿಸ್ತೇನೆ. ಅಕ್ಕ ಯಾರು? ಅಕ್ಕ ಶಾಂತಕ್ಕ. ಶಾಂತಮ್ಮ ಬಹಳ ನೀವು ಅಂಟುಕೊಂಡದ್ದು ಅದೇ ಶಾಂತಮ್ಮ ಅಂತ. ಶಾಂತಮ್ಮ ಅದೇ ನಿಮ್ಮ ಅಕ್ಕನ ಬಗ್ಗೆ? ಅಕ್ಕನ ಬಗ್ಗೆ ಅಕ್ಕನಿಗೆ ಬಹಳ ಪ್ರೀತಿ ಅಕ್ಕ ಅದು. ನಾನು ಚಿಕ್ಕಂದಿನಲ್ಲಿ ಅವಳು ಒಬ್ಬಳೇ ಅವಳಮ್ಮ ದೊಡ್ಡಪ್ಪನ ಮನೆಯಲ್ಲಿ ಅವಳು ಒಬ್ಬಳೇ ಮಗು. ಹಾಗೆ ನಮ್ಮ ಮನೆಗೆ ಬಂದು ನಮ್ಮೊಟ್ಟಿಗೆ ಆಡೋದು ಇಲ್ಲ ಇದ್ರೆ ದೊಡ್ಡಪ್ಪನ ಮಗಳು ಇಲ್ಲ ಇದ್ರೆ ನನ್ನನ್ನು ಅವಳಲ್ಲಿಗೆ ಆಚೆ ಮನೆಗೆ ಕರ್ಕೊಂಡು ಹೋಗೋದು. ಅಲ್ಲಿ ಹೋದ್ರೆ ಆಗ ನನಗೆ ಜಡೆ ಇತ್ತು ತಲೆ ಕೂದಲು. ಹಿಂದೆ ಮುಂದೆ ಎರಡು ಈ ಸೈಡ್ನಲ್ಲಿ ಒಂದು ಈ ಸೈಡ್ನಲ್ಲಿ ಒಂದು ಮತ್ತೊಂದು ಹಿಂದೆ ಮೂರು ಜಡೆ ಮಾಡಿ ಈ ಗೋರಂಟೆ ಹೂವು ಅಂತ ಹೇಳಿ ಉಂಟು ನೋಡಿ ಗೋರಂಟೆ ಅದನ್ನು ಮಾಲೆ ಕಟ್ಟಿ ಹೂವು ಮುಡಿಸಿ ಮತ್ತೆ ಒಂದು ಮಂದಾರ ಹೂವು ಅಂತ ತೋಟ ತೆಗಿತ ಅದ್ರ ಮಧ್ಯದಲ್ಲಿ ಕುಂಕುಮದ ಬೊಟ್ಟಿನಾಗೆ ಅದರ ಇದು ಉಂಟು ಅದನ್ನು ಚಿವುಟಿ ಹಣೆಗಿಟ್ಟು ಎತ್ತಿಕೊಂಡು ಹೋಗಿ ಕನ್ನಡಿ ತೋರಿಸ್ತಿದ್ದಿಲ್ಲಂತೆ. ಹಾಗೆ ಹಾಗೆಲ್ಲ ಆಟ ನಮ್ಮದು. ನಾವು ಕೆಂಡದ ಹಿಟ್ಟು ಅಂತ ಒಂದು ಮಾಡ್ತೇವೆ ಕೆಂಡದ ತಡ್ಡಿಯ ಆಯ್ತಾ. ಅಕ್ಕ ಅದನ್ನು ನನಗೆ ಚಿಕ್ಕಂದಲ್ಲಿ ಅವಳಿಗೆ ಸಾಧ್ಯ ಆದಷ್ಟು ಪ್ರಾಯ ಆಗಿತ್ತಾಗ ಆಗ ಅಕ್ಕಿ ಕಡಿದು ಬೆಲ್ಲ ಸೇರಿಸಿ ಅಕ್ಕಿ ಕಡಿದು ಅದು ಅಡಗೆಯಲ್ಲಿ ಹೋಯ್ದು ಆ ಬಾವಡೆ ಮುಚ್ಚಿ ಅದಕ್ಕೆ ಬೆಂಕಿಯ ಕೆಂಡಗಳನ್ನೆಲ್ಲ ಇಟ್ಟು ಮಾಡಿ ಅರ್ಧ ಗಂಟೆ ಬೇಯಿಸಿ ಮತ್ತೆ ಅದನ್ನು ಬೆಂದರೆ ಬೆಂದು ನೋಡಿ ಇನ್ನು ತುಂಡು ತುಂಡಾಗಿ ಮಾಡಿ ನನಗೆ ಬೇಕಷ್ಟು ತಿನ್ನಿಸಿ ಸಂತೋಷ ಪಡ್ತಿದ್ಲಂತೆ. ಹೀಗೆಲ್ಲ ಅಕ್ಕ ನನ್ನ ಭಾಳ ಚೆನ್ನಾಗಿ ಆಡಿಸಿಕೊಂಡು ಸಂತೋಷದಲ್ಲಿ ಇದ್ಲು. ಅಂತ ಅಕ್ಕ ಅಲ್ಲಿಗೆ ಮದುವೆ ಆಯಿತು. ಮದುವೆ ದಿವಸ ಎಲ್ಲ ಶಾಸ್ತ್ರ ನಡೆಯುವಾಗ ನಾವು ಅವಳ ಹತ್ತಿರ ಅಕ್ಕನ ಹತ್ತಿರ ಅವಳ ಸೆರಗನ್ನು ಹಿಡ್ಕೊಂಡೇ ಇದ್ದೆ ಅಂತೆ. ಅಂತೆಗಂತೆ ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ, ಹೇಳಿದ್ರು ಕೇಳಿದ್ದೆ ನಾನು. ಆಗ ಈ ಶಾಸ್ತ್ರ ಮಾಡುವ ಹೆಂಗಸರಲ್ಲ ನನ್ನ ಮೇಲೆ ರೇಗಿಕೊಂಡ್ರೆ ಏ ದೂರ ಹೋಗ ಹಾಗೆ ಅಂತ ಹೇಳಿ ನಾನು ಸಿಟ್ಟು ಬಂದು ನಾನು ಅವರಿಗೆ ಭಾಳ ಕಣ್ಣು ಕೆಂಪು ಮಾಡಿಕೊಂಡು ಬೈತಿದ್ದೆ ಅಂತೆ. ಅಕ್ಕ ಮದುವೆ ಆಗಿ ಆಯಿತು. ಮತ್ತು ಅಲ್ಲಿ ಅವಳಿಗೆ ಮಗು ಹುಟ್ಟಿತ್ತು. ಮಗು ಹುಟ್ಟಿ 5ನೇ ದಿವಸದಲ್ಲಿ ಆ ಮಗು ತೀರಿ ಹೋಯಿತು, ಗಂಡು ಮಗು ಆಯಿತಾ. ಮತ್ತು ಅಕ್ಕನ ಆರೋಗ್ಯವೂ ಹಾಳಾಯಿತು. ಹಾಗೆ ಆರೋಗ್ಯ ಹಾಳಾಯಿತು ಅಂದರೆ ಅವಳನ್ನು ಅವಳ ಗಂಡನ ಮನೆಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ 2 ದಿವಸದಲ್ಲಿ ದೊಡ್ಡಮ್ಮ ದೊಡ್ಡಮ್ಮನು ಹಿಂದೆ ಬಂದರು. ನನ್ನಾಗ ಇನ್ನೊಬ್ಬರು ದೊಡ್ಡಮ್ಮ ಇದ್ರು, 2 ಜನ ಹೆಂಡತಿಯರು ದೊಡ್ಡಮ್ಮನಿಗೆ. ಅವರೊಟ್ಟಿಗೆ ನನ್ನನ್ನು ಇರಲಿ ಕೇಳಿದರು, ನೀವು ಒಬ್ಬಳೇ ಇರ್ತಾರೆ ಅಂತ ಹೇಳಿಕೊಂಡು. ಆಗ ನಾನು ಧೂಳಾಟ ಮಣ್ಣಿನಲ್ಲಿ ಆಡಿಕೊಂಡಿರುವಾಗ ದೊಡ್ಡಪ್ಪ ಬರೋದು ಕಂಡಿತು. ಯಾವಾಗಲೂ ದೊಡ್ಡಪ್ಪ ನೋಡಿದ್ರೆ ಹೆದರಿಕೆ, ನನಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಆದರೆ ನನಗಾಗ ಅಕ್ಕನ ಬಗ್ಗೆ ಕಾತರ ಹೆಚ್ಚು, ಅಕ್ಕನ ಆರೋಗ್ಯ ಹೇಗುಂಟು ಅಂತ ತಿಳಿಬೇಕಂತ ಆಸೆ. ಹಾಗೆ ಅಕ್ಕ ಹೇಗಿದ್ದಾಳೆ ದೊಡ್ಡಪ್ಪ ಅಂತ ಕೇಳಿಯೇ ಬಿಟ್ಟೆ. ಆಗ ಅಕ್ಕ ತೀರಿ ಹೋಗಿದ್ದಾಳೆ. ಇದು ದೊಡ್ಡಪ್ಪ ದ್ರೀ ಅಂತ ಹತ್ತುಬಿಟ್ರು. ದೊಡ್ಡಮ್ಮನೂ ಹತ್ತಿರ ನನಗೆ ಎಂಥದ್ದು ಮಾಡೋದು ಏನು ಮಾಡೋದು ಗೊತ್ತಾಗದೆ ಭಾಳ ಬೇಸರದಿಂದ ನನ್ನ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಅಮ್ಮನೂ ಅಳ್ತಾರೆ. ಎಲ್ಲ ಅಳುವಿನ ಸಾಗರದಲ್ಲಿ ಮುಳುಗಿದ್ದೇವೆ. ಈಗ ನನ್ನ ಅಕ್ಕನ ದುರಂತ ಇದು ಹೇಗಾಯಿತು. ಶಂಕರ್ ನಾರಾಯಣ ರಾವ್ ಮತ್ತು ಮರಿಯಪ್ಪ ಭಟ್ರು ನಿಮ್ಮ ಪ್ರೀತಿಯ ಗುರುಗಳು. ಕುಶಾಲಪ್ಪ ಗೌಡ್ರಂತ ಒಬ್ಬ ಶಿಷ್ಯನನ್ನು ತಯಾರು ಮಾಡಿದರು. ಹೌದು, ಪ್ರೊಫೆಸರ್ ಕುಶಾಲಪ್ಪ ಗೌಡ್ರು ಎಷ್ಟು ಶಿಷ್ಯರನ್ನ ಅವರ ನಿಮ್ಮ ಶಿಷ್ಯ ಶಿಷ್ಯರು ಇದ್ದಾರೆ. ಹೆಸರಿಗೆ ಚಿನ್ನಪ್ಪ ಗೌಡ, ಆಮೇಲೆ ಹೆಸರಾಂತ ಶಿಷ್ಯರು ಅಂತ ಇದ್ರೆ ಬೆಳ್ಳಿಮಲೆ ಪುರುಷೋತ್ತಮ, ಅವೆಲ್ಲ ಹೆಸರು ಬೇಕಾದಷ್ಟು ಮಾಡಿಕೊಂಡಿದ್ದಾರೆ. ಎಲ್ಲ ಚಿನ್ನಪ್ಪ ಸ್ವಲ್ಪ ಮಟ್ಟಿಗೆ ತೊಂದರೆ ಇಲ್ಲ, ಚೆನ್ನಾಗಿದ್ದೇನೆ. ರಿಟೈರ್ ಆಗಿದ್ದಾರೆ ಈಗೆಲ್ಲ. ಶ್ರೀಕೃಷ್ಣ ಭಟ್ ಅರ್ತಿಕಜ ಅವರು ಸ್ಟೂಡೆಂಟ್ ಸಹೋದ್ಯೋಗಿ. ಅಣ್ಣ ತಾವು ಮ್ಯಾಂಚೆಸ್ಟರ್ನಲ್ಲಿ ಭಾಷಾಭ್ಯಾಸ ಮಾಡಿದರು. ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ನಮಗೆ ಈ ಕೊಲಂಬೋ ಪ್ಲ್ಯಾನ್ ಅಂತೇಳಿ ಇತ್ತು. ಆ ಪ್ಲ್ಯಾನ್ನ ಪ್ರಕಾರ ಒಬ್ಬ ಇಂಗ್ಲೆಂಡಿಗೆ ಒಬ್ಬ ಹೋಗೋದು, ಇಂಗ್ಲೆಂಡಿಂದ ಒಬ್ಬ ಇಂಡಿಯಾಕ್ಕೆ ಬರೋದು ಅಧ್ಯಯನ ಮಾಡಲಿಕ್ಕೆ.
ಹಾಗೆ ಅಂಥದ್ರಲ್ಲಿ ನನಗೆ ಚಾನ್ಸ್ ಸಿಕ್ಕಿ ನನ್ನನ್ನು ಕಳಿಸಿದರು. ಹೋದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಾವು ಏನೆಲ್ಲ ಕೆಲಸ ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲಿ ಆಗ್ತಾ ಇತ್ತು, ಬೇರೆ ಹೆಚ್ಚಿಗೆ ಏನೂ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಕ್ಲಾಸ್ ಎದುರಿಗೆ ಸುಮ್ಮನೆ ಕೂತ್ಕೊಂಡಿರ್ತಿದ್ದೆ ಅಷ್ಟೇ, ಬೇರೆ ಏನು ಮಾಡ್ತಿರ್ಲಿ. ನಾ ಪ್ರೊಫೆಸರ್ ಹೇಳಿದರು ಕನ್ನಡದ ಬರವಣಿಗೆಯ ಬರಹದ ಅಧ್ಯಯನ ಮಾಡು ಅಂತೇಳಿ ಸೂಚನೆ ಮಾಡಿದರು. ಸ್ವಲ್ಪ ಮಾಡಿದ್ದೆ, ತಲೆವರೆಗೆ ಹೋಗಲಿಲ್ಲ ಅದು. ಇಲ್ಲಿ ಮಾತ್ರ ಚೆನ್ನಾಗಿ ಮಾಡಿದೆ, ಅಧ್ಯಯನ ಮಾಡಿ ಬಹಳ ಚೆನ್ನಾಗಿ ಆಗಿದೆ ಅದು. ಕನ್ನಡದ ಕನ್ನಡತ್ವವನ್ನು, ಕನ್ನಡವನ್ನು ಇಂಗ್ಲೀಷ್ನ ಮೂಲಕ ಒಂದು ಜಾಗತಿಕ ಲ್ಯಾಂಗ್ವೇಜ್ ಮಾಡಿದ್ದೀರಿ ಮಾಡ್ರಿ ಕನ್ನಡ. ನಿಮ್ಮ ಪದ್ಯ ಓದಿದ್ರಲ್ಲ ಈಗ, ಅದು ಎಷ್ಟು ಚಂದವೋ ನಿಮ್ಮ ಗದ್ಯ ಅಷ್ಟೇ ಚಂದ. ಸತ್ಯದ ಸುಳ್ಳು, ಸುಳ್ಳಿನ ಸತ್ಯ. ನಾನು ಕೆಲವು ಲೈನ್ ಓದ್ತೇನೆ. ನಿಜವಾದ ಸತ್ಯವಂತರು ಯಾರು? ಸುಳ್ಳಿದ್ದರೆ, ಸುಳ್ಳಿಲ್ಲದಿದ್ದರೆ ಸತ್ಯ ಇದ್ದೀತೆ. ಗೋವಿನ ಕಥೆ ಹಾಡಿದ ಹೆಸರಿಲ್ಲದ ಕವಿ ಸತ್ಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸುಳ್ಳನ್ನೇ ಆಧಾರವಾಗಿ ಚೆನ್ನಾಗಿ ಬಳಸಿಕೊಂಡಿದ್ದಾನೆ. ಅಂತೂ ಸತ್ಯವೆಂಬುದನ್ನೇ ಪ್ರತಿಪಾದಿಸಲು ತಳಹದಿಯಾಗಿ ಸುಳ್ಳು ಬೇಕೇ ಬೇಕೇ ಬೇಕು. ಸುಳ್ಳಿನ ನೆರವಿಲ್ಲದೆ ಸತ್ಯವೆಂಬುದು ಉಸಿರಾಡದು. ಈ ಕೆಲವೇ ಮಾತುಗಳಲ್ಲಿ ಅತ್ಯಂತ ಒಳ್ಳೆಯ ಇದರಲ್ಲಿ ಇನ್ನೂ ಕೆಲವು ಲೈನ್ ಓದ್ತೀನಿ. ದಶರಥನ ಸತ್ಯಪಾಲನೆಯಿಂದ ರಾಮನಿಗಾದದ್ದು ವನವಾಸ. ಮಹಾಭಾರತದ ಸತ್ಯವ್ರತ ಧರ್ಮರಾಯ ತನ್ನ ತಮ್ಮಂದಿರು ಮತ್ತು ಹೆಂಡತಿಗೂ ಕಷ್ಟ ಕೊಟ್ಟ. ಸತ್ಯವ್ರತ ಎಂಬುದರ ಅಮಲು ತಲೆಗೇರಿದರೆ ಅನಾಹುತವಾಗುತ್ತದೆ. ಈ ಸತ್ಯವೆಂಬುದು ಕೇವಲ ಪ್ರಾಕೃತಿಕ ಗುಣ ಅಷ್ಟೆ. ಈ ಗುಣ ಮನುಷ್ಯನಿಗೆ ಮಾತ್ರ ವಿಶೇಷವಾಗಿರುತ್ತಿಲ್ಲ. ಒಂದು ಹಾಸ್ಯದ ಸ್ತರದಲ್ಲಿ ಆಧ್ಯಾತ್ಮಿಕತೆಯಲ್ಲೇ ಹಾಗೆ ನೋಡಿದರೆ ಮನುಷ್ಯನಲ್ಲಿ ಈ ಗುಣ ಇಲ್ಲವೇ ಇಲ್ಲವೆನ್ನುವಷ್ಟರ ಮಟ್ಟಿಗೆ ತೀರಾ ಅತ್ಯಂತ ಸಹಜವಾಗಿ ಸತ್ಯದ ವಾಕ್ಯ. ನನಗೊಂದು ಮಾತು ಬರ್ತದೆ, ನಾನು ಕೇಳುವಾಗ ಗಾಂಧೀಜಿಗೆ ಪ್ರಶ್ನೆ ಕೇಳ್ತಾರೆ, ಟ್ರುತ್ ಅಂತ ಹೇಳ್ತೀರಿ ನೀವು, ಟ್ರುತ್ ಅಂತ, ಟ್ರುತ್ ಅಂದ್ರೆ ಏನು ಅಂತ. ಗಾಂಧೀಜಿಗೆ ತಕ್ಷಣ ಉತ್ತರ ಕೊಡಕ್ ಬರಲ್ಲ, ಆಲೋಚನೆ ಮಾಡ್ತಾರೆ. ಟ್ರುತ್ ಇಸ್ ವಾಟ್ ಐ ಬಿಲೀವ್ ಇನ್ ಅಂತ. ನಾನು ನಂಬಿದ್ದು ಅಂತ, ಎಲ್ಲರೂ ನಂಬಿದ್ದಲ್ಲ. ಆದ ಕಾರಣ ಸತ್ಯ, ಸುಳ್ಳು, ಕತ್ತಲೆ, ಬೆಳಕು, ನೃತ, ಅನೃತ, ಇದರೆಲ್ಲ ದ್ವಂದ್ವ ಇದೆಯಲ್ಲ, ಅದೇ ಸಹಜ ಅಲ್ವೇ ಬದುಕಿಗೆ ಅಲ್ವೇ? ಹೌದೌದು. ಅದಕ್ಕೇನು ಹೇಳ್ತೀರಿ ನೀವು ಈ ದ್ವಂದ್ವದ ಬದುಕಿನ ದ್ವಂದ್ವಕ್ಕೆ? ಹೌದು, ಸಹಜವಾಗಿ ನಮ್ಮಲ್ಲಿ ಇದೆ, ಸಹಜವಾಗಿದೆ. ನಮ್ಮ ಸ್ನೇಹಿತರೆ, ಇಷ್ಟೊತ್ತವರೆಗೆ ನಾವು ಪ್ರೊಫೆಸರ್ ಕುಶಾಲಪ್ಪ ಗೌಡರ ಜೊತೆಗೆ ಮಾತಾಡಿದ್ದು. ಕುಶಾಲಪ್ಪ ಗೌಡರು ನಿಜ ಜೀವನದಲ್ಲಿ ಬಹುಶಃ ಮಾತನಾಡೋದು ಸ್ವಲ್ಪ ಕಮ್ಮಿ, ಆದರೆ ಅವರ ಬರವಣಿಗೆ, ಅವರ ಲೇಖನಿ, ಅವರ ಪೆನ್ನಿಗಿರುವಂಥ ಶಕ್ತಿ ಇದ್ವಲ್ಲ, ಅದು ವಿದ್ವತ್ ಶಕ್ತಿ. ಪಂಡಿತರು ಅಂತಿದ್ದಾರೆ, ವಿದ್ವಾಂಸರು ಅಂತಿದ್ದಾರೆ. ಪಂಡಿತರು ಬೇರೆ, ಪಂಡಿತರು ಪ್ರದರ್ಶನ ಮಾಡ್ತಾರೆ, ವಿದ್ವಾಂಸರು ಹಾಗಲ್ಲ. ವಿದ್ವಾಂಸರು ತಮ್ಮ ವಿದ್ವತ್ತನ್ನು ಘನೀಕರಿಸ್ಕೊಳ್ತಾರೆ. ಅದಕ್ಕೆ ಹೇಳೋದು ನಿಮ್ಮಂಥವ್ರು ನೋಡಿ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ಪಂಡಿತ ಸರ್ವತ್ರ ಪೂಜ್ಯತೆ ಅಂತ ಹೇಳೋದಿಲ್ಲ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಕನ್ನಡ ನಾಡಿನಲ್ಲಿ, ಕನ್ನಡದ ಸಂಸ್ಕೃತಿಯಲ್ಲಿ, ಕನ್ನಡದ ಸಾಹಿತ್ಯದಲ್ಲಿ ವ್ಯಾಕರಣಕ್ಕೆ ಮುಖ್ಯವಾದಂಥ ಒಂದು ಶಾಸ್ತ್ರೀಯ ಶಿಸ್ತೀಯ ನೆಲೆಗಟ್ಟಿನೊಳಗಡೆ ಒಂದು ಸ್ಟ್ರಕ್ಚರನ್ನು ರೂಪಿಸಿದವರು ಕುಶಾಲಪ್ಪ ಗೌಡರು. ಮರಿಯಪ್ಪ ಭಟ್ರಂಥ ಹಿರಿಯ ಪ್ರೊಫೆಸರ್ಗಳ ಜೊತೆಗೆ ಕೆಲಸ ಮಾಡಿದವರು. ಮರಿಯಪ್ಪ ಭಟ್ರು ಅಂದಾಗ ಒಂದು ಮಾತು ನಾನು ಹೇಳೋದಕ್ಕೆ ಬಯಸ್ತೀನಿ, ನನ್ನ ವೈಯಕ್ತಿಕ ಮಾತು. ನಾನು ನನ್ನ ವಿದ್ಯಾಭ್ಯಾಸದ ಅರಸಾಟದಲ್ಲಿ ಮೆಡ್ರಾಸ್ ಯೂನಿವರ್ಸಿಟಿಗೆ ಹೋದೆ, ಇಂಗ್ಲಿಷ್ MA ಮಾಡಕ್ಕೆ ಹೋದೆ. ಮೊದಲಿಗೆ ಸಿಕ್ಕಿದ್ದು ಮರಿಯಪ್ಪ ಭಟ್ರೆ, ಅವರನ್ನು ಭೇಟಿ ಮಾಡಿದೆ. ಮರಿಯಪ್ಪ ಭಟ್ರು ನೀನು ಇಲ್ಲಿ ಓದಬೇಡ ಅಂದ್ರು. ಯಾಕೆ ಅಂತ ಕೇಳಿದೆ. ಮಾರ್ಕ್ಸ್ ಇದೆ, ಸೀಟ್ಗೂ ಸಿಗತ್ತಲ್ಲ, ಅದನ್ನು ಓದಬೇಡ, ನೀನು ವಾತಾವರಣ ಸರಿ ಇಲ್ಲ ಅಂದ್ರು. ಆಗಿನ DMK ವಾತಾವರಣ ಸರಿ ಇಲ್ಲ, ನೀನು ಬೇಡ. ನಾನೇನು ಮಾಡಬೇಕು ಸರ್ ಅಂತ, ಪತ್ರ ಕೊಡ್ತೀನಿ ಹೋಗು, ಭರತ್ರಾಜ್ ಸಿಂಗ್ಗೆ ಪತ್ರ ಕೊಡ್ತೀನಿ, ಬೆಂಗಳೂರಿನ ನಿಮಗೆ ಸೀಟ್ ಸಿಗತ್ತೆ ಅಂದರು. ಹಾಗೆ ನನಗೂ ಕೂಡ ಮರಿಯಪ್ಪ ಭಟ್ರು ಒಂದು ರೀತಿಯಲ್ಲಿದ್ದಾರೆ. ನಾವಿವತ್ತು ಇಬ್ಬರು ಅವರನ್ನು ಜ್ಞಾಪಿಸಿಕೊಂಡಿರ್ತೇವೆ. ಕುಶಾಲಪ್ಪ ಗೌಡರು ಈ ನೆಲದ, ಈ ಜಾಗದ, ಈ ಭೂಮಿಯ, ಈ ಪಯಸ್ವಿನಿ ನಡೆದ
ಪಯಸ್ವಿನಿ ನದಿಯ ದಡದ ನಮ್ಮ ಹಳ್ಳಿ ಪರಾಜಯ ಅವರ ಅತ್ಯಂತ ಘನ ವಿದ್ವಾಂಸರು, ಅನೇಕರಿಗೆ ಮಾದರಿಯಾಗಿ ಬದುಕಿದವರು. ನಿಮ್ಮನ್ನು ಇಷ್ಟು ಹೊತ್ತು ನಿಮ್ಮ ಮನೆಯಲ್ಲೇ ಸಂದರ್ಶನ ಮಾಡುವಂತ ಒಂದು ಸದವಕಾಶ ನನಗೆ ಸಿಕ್ಕಿದ್ದು ಸಂತೋಷದ ಸಂಗತಿ ಪ್ರೊಫೆಸರ್ ಅವರೇ. ನಮಸ್ತೆ. ನಮಸ್ತೆ. ನನಗೆ ನನ್ನ ವಿಚಾರ ನನಗೆ ಗೊತ್ತಿಲ್ಲದೆ ಇರುವಂತದ್ದನ್ನು ನನಗೆ ತಿಳಿಸಿಕೊಟ್ಟದ್ದಕ್ಕಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ನಾನು ನನಗೆ ಬಹಳ ಸಂತೋಷ ಆಯ್ತು ನೀವು ಬಂದದ್ದು, ಇನ್ನೂ ಬರುವ ಹಾಗೆ ಆಗ್ಲಿ ಅಂತೇಳಿ ಆಶಿಸ್ತೇನೆ. ನಮಸ್ತೆ. ನಮಸ್ಕಾರ.